ನಾನು ವಂದೆ ಮಾತಿಗೆ ಒಪ್ಪಿಕೊಳ್ಳೋದು ಬಹಳ ಕಡಿಮೆ ಪ್ರೋಗ್ರಾಮ್ ಗಳನ್ನು ಇಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್ ಮತ್ತೆ ನನ್ನ ಜರ್ನಿ ಮತ್ತೆ ನಾವು ಪ್ರಯತ್ನದಲ್ಲಿ ಅಟ್ ಲೀಸ್ಟ್ ನಾನು ಒಂದು 2 ಗಂಟೆ ಮಾತಾಡಿದ್ರೆ ಮಾತ್ರ ನಾವು ಇಷ್ಟು ಲಾಂಗ್ ಜರ್ನಿ ಮಾಡೋದು ಈಗ ಹೆಚ್ಚು ಕಡಿಮೆ 900 ಕಿಲೋಮೀಟರ್ ಜರ್ನಿ ಆಗುತ್ತೆ ಬಂದು ಹೋಗೋದಕ್ಕೆ 9 ನಿಮಿಷ 10 ನಿಮಿಷ ಮಾತಾಡೋದು ಅಂದ್ರೆ ಒಪ್ಪಿಕೊಳ್ಳದೇ ಇಲ್ಲ ಬಟ್ ಯಾಕೆ ಒಪ್ಪಿಕೊಂಡಿದ್ದೀನಿ ಅಂದ್ರೆ ಇವತ್ತು ನನ್ನನ್ನ ನೀವೇನೋ ಒಂದು ನಾಲೆಡ್ಜ್ ನ ಒಂದು ಸ್ಪಾರ್ಕ್ ಕಿಡಿ ಹತ್ತಿಸ್ತಾರ ಇವರು ಅಂತ ಅನ್ಕೊಂಡಿದ್ದೀರೋ ನಾವೆಲ್ಲ ಓದಬೇಕಾದ್ರೆ ನಮಗೆ ಏನು ಇಲ್ಲದ ಟೈಮ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಕೊಟ್ಟಿದ್ದ ಸ್ಪರ್ಧಾ ಸ್ಫೂರ್ತಿ ನಾಲೆಡ್ಜ್ ಅನ್ನು ಕೊಟ್ಟಿದ್ದ ಸ್ಪರ್ಧಾ ಸ್ಫೂರ್ತಿ ನಾನು ಕ್ಲಾಸಿಗೆ ಬಂದಿಲ್ಲ ಬಟ್ ಸ್ಪರ್ಧಾ ಸ್ಫೂರ್ತಿ ಮೂಲಕ ನಮ್ಮ ನಾಲೆಡ್ಜ್ ನಮ್ಮ ಪವರ್ ಎನ್ಹಾನ್ಸ್ ಮಾಡ್ಕೊಂಡು ಮೊದಲ ಎರಡು ಜಾಬ್ ಗಳು ನಾನು ಏನಾದ್ರು ತಗೊಂಡಿದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ಹೈ ಸ್ಕೂಲ್ ಟೀಚರ್ ಅಂತ ಅಂದ್ರೆ ಅದಕ್ಕೆ ಕ್ಲಾಸಿಕೇ ಋಣಿಯಾಗಿರ್ತೀನಿ ನಾನು ದಟ್ಸ್ ವೈ ನಾನು ಒಬ್ಬ ಇಂತರ ಕ್ಲಾಸಿಕ್ ನ ಹಳೆಯ ವಿದ್ಯಾರ್ಥಿ ಅನ್ನೋ ಕಾರಣಕ್ಕೆ ದೂರದ ಗುರು ದ್ರೋಣಾಚಾರ್ಯರನ್ನ ಹುಡುಕೊಂಡು ಯಾಕಂದ್ರೆ ಲಕ್ಷ್ಮಣ ಉಪ್ಪಾರ ಸರ್ನ ಬರೀ ಫೋಟೋದಲ್ಲಿ ನೋಡಿದೀನಿ ಇವತ್ತು ಅವ್ರ ಕೈ ಕುಲುಕೋ ಒಂದು ಅದೃಷ್ಟ ಅವಕಾಶ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ 5 ನಿಮಿಷ ಮಾತ್ರ ನಿನ್ನೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಏನ್ ನಡೀತಾ ಇದೆ ಅಂತ ಬಂದಂತ ಗಣ್ಯರಿಗೆಲ್ಲ ಸಿಕ್ಕಿದ 5 ನಿಮಿಷ ಟೈಮ್ ನನಗೆ ಗೊತ್ತಿತ್ತು 5ರಿಂದ 9 ನಿಮಿಷ ಅಂತ 9 ನಿಮಿಷಕ್ಕೆ ಆದರೂ ಕೂಡ ಬಂದಿದ್ದೀನಿ ಅಂತ ಅಂದ್ರೆ ಆ ದೊಡ್ಡ ಗುರುವಿಗೆ ಮಹಾ ಗುರುವಿಗೆ ನಮಸ್ಕಾರ ಮಾಡೋ ಒಂದು ಉದ್ದೇಶದಿಂದ ಇನ್ನೂ ಒಂದು ವಿಶೇಷ ಅಂತ ಅಂದ್ರೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಸಾಧನಾ ಅಕಾಡೆಮಿನಲ್ಲಿ ನಾವು ದಶಕದ ಬೆಸ್ಟ್ ಎಜುಕೇಟರ್ ಅಂತ ಒಂದು ವೋಟಿಂಗ್ ನಡೆಸ್ತೀವಿ ಆ ವೋಟಿಂಗ್ ಒಳಗಡೆ ರಾಜ್ಯದ ಸುಮಾರು 60-70,000 ವಿದ್ಯಾರ್ಥಿಗಳು ಬೆಸ್ಟ್ ಎಜುಕೇಟರ್ ಅನ್ನು ಚಾಯ್ಸ್ ಮಾಡಿ ಅಂತ ಬಿಟ್ಟಾಗ ರಾಜ್ಯದ ಟಾಪ್ 3 ಎಜುಕೇಟರ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂದ್ರೆ ದೊಡ್ಡ ಟಫ್ ಆಗುತ್ತೆ ನಮಗೆ ಆ ಟಾಪ್ 3 ಎಜುಕೇಟರ್ ಅಲ್ಲಿ ನಾನು ಸ್ಕೋರ್ ಡಿವೈಡ್ ಮಾಡಲ್ಲ ಯಾರ್ಯಾರು ಹೇಗೆಗೆ ಅಂತ 20 ಜನರಲ್ಲಿ ಬೆಸ್ಟ್ 3 ಸೆಲೆಕ್ಟ್ ಮಾಡಿದಾಗ ಆ ಬೆಸ್ಟ್ 3 ನಲ್ಲಿ ನಮ್ಮ ಗುರುಗಳು ಲಕ್ಷ್ಮಣ ಉಪ್ಪಾರ ಸರ್ ಇದ್ದರು ಅವರಿಗೆ ಸಾಧನಾ ಎಜುಕೇಟರ್ ಆಫ್ ದಿ ಡಿಕೇಡ್ ಅವಾರ್ಡ್ ಕೂಡ ಬಂದಿತ್ತು ಲಾಸ್ಟ್ ಇಯರ್ ಅಂದ್ರೆ ಕೇವಲ ಉತ್ತರ ಕರ್ನಾಟಕ ಆ ಭಾಗ ಈ ಭಾಗ ಅಂತ ಅಲ್ಲ ಸಮಗ್ರ ಕರ್ನಾಟಕದ ಒಬ್ಬ ಮಹಾ ದಾರಿದೀಪ ನನ್ನ ಸರ್ವೆ ಪ್ರಕಾರ ನನ್ನ ನಾಲೆಡ್ಜ್ ಇರುತ್ತೆ ನಮ್ದು ಒಂದು ಸರ್ವೆ ನಡೀತಾ ಇರುತ್ತೆ ಹತ್ತತ್ರ 1,00,000 ವಿದ್ಯಾರ್ಥಿಗಳಿಗೆ ಬದುಕಿನ ದೀಪ ಹಚ್ಚಿದವರು ಅದು ಸಾಮಾನ್ಯ ಕೆಲಸ ಅಲ್ಲ ದಟ್ಸ್ ದ ಬಿಗ್ಗೆಸ್ಟ್ ಪಾಸ್ ಅದನ್ನ ಮಾಡಿದ ಒಬ್ಬ ಮಹಾ ಗುರುಗಳನ್ನ ಒಂದು ಸ್ಪರ್ಶಿಸಿ ಹೋಗೋ ಅದೃಷ್ಟಕ್ಕೋಸ್ಕರ ಬರ್ತಾ ಇರ್ತೀವಿ ಬಂದಿದ್ದೀನಿ ಈ ನಿಟ್ಟಿನಲ್ಲಿ ನಾನು ಒಂದು 2-3 ಮಾತುಗಳನ್ನ ಫಸ್ಟ್ ಮಾತಾಡ್ತೀನಿ ಬಿಕಾಸ್ ಈ ಪ್ರೋಗ್ರಾಮ್ ನ ಹೆಸರಿರೋದೇನು ಅಂತ ಅಂದ್ರೆ ಸಂವಾದ ಅಂತ ನಾಟ್ ಉಪನ್ಯಾಸ ವೆರಿ ಫಸ್ಟ್ ನನ್ನ ಟಾಪಿಕ್ ಆರಂಭ ಮಾಡೋದು ಇವತ್ತೇನು ಕ್ಲಾಸಿಕ್ 25 ವರ್ಷ ಬೆಳೆದು ನಿಂತ್ಕೊಂಡಿದೆ ಇವತ್ತು ಈ ಬೆಳೆದು ನಿಂತಿರೋ ಶಿಖರದ ತುದಿಯಲ್ಲಿ ನಮಗೆಲ್ಲ ಲಕ್ಷ್ಮಣ ಉಪ್ಪಾರ ಸರ್ ಕಾಣ್ತಾ ಇದ್ದಾರೆ ಅವ್ರಿಗೆ ನಾವೆಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದೀವಿ ಆ ಆನರ್ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಅದೇ ರೀತಿ ನನ್ನನ್ನು ನೋಡ್ತಾ ಇದ್ದೀರಿ ಮಂಜುನಾಥ್ ಸಾಧನ ಅಕಾಡೆಮಿಲಿ ಬ್ರ್ಯಾಂಡ್ ಆಗಿ ಕಾಣ್ತಾ ಇರ್ತೀವಿ ಬಟ್ ಇವೇನು ಬ್ರ್ಯಾಂಡ್ ಮೇಲೆ ಬೆಳೆದಿರುತ್ತೋ ಆ ಮೇಲೆ ನಿಂತ ಬ್ರ್ಯಾಂಡ್ ಪಿರಮಿಡ್ ಅಂತ ನೋಡಿರ್ತಿರಲ್ಲ ನೀವು ಕೆಳಗಡೆ ಭುಜ ಕೊಟ್ಟು ಗ್ರೂಪ್ಗಳು ಹತ್ತಿದ ಮೇಲೆ ಮೇಲ್ಗಡೆ ಬಂದು ಫ್ಲಾಗ್ ಹರಿಸ್ತಾ ಇರ್ತೀವಿ ನಾವು ಲಕ್ಷ್ಮಣ ಉಪ್ಪಾರ ಸರ್ ಕೂಡ ಅಷ್ಟೇ ಅವರಿಂದ ಇಲ್ಲಿ ಕ್ಲಾಸಿಕ್ ನ ಒಂದು ದೊಡ್ಡ ಸಮೂಹ ಅವರನ್ನ ಅಷ್ಟೆತ್ತರಕ್ಕೆ ಬೆಳೆದು ನಿಲ್ಸಿದೆ ಅವರೆಲ್ಲರಿಗೂ ಒಂದು ಬಿಗ್ ಗೌರವನ ಅಪ್ಲಾಸ್ ಕೊಡೋಣ ಯಾಕಂದ್ರೆ ಅವರೆಲ್ಲರ ಪ್ರಯತ್ನದಿಂದ ಸರ್ ಮೇಲ್ ಬಂದು ರಾಜ್ಯಕ್ಕೆ ಕಾಣ್ತಾ ಇದ್ದಾರೆ ಒಬ್ಬರು ಹೆಗಲು ತಪ್ಪಿಸಿದ್ರು ಕೂಡ ಕ್ಲಾಸಿಕ್ ಕುಸಿತ ಇರುತ್ತೆ ಆ ಕುಸಿತವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಉಳಿದವರು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಇಷ್ಟೆತ್ತರಕ್ಕೆ ಬೆಳೆಸಿದ್ದಾರೆ ಮೇಲೆ ಕಾಣುವುದಷ್ಟೇ ನೀವು ಐಸ್ಬರ್ಗ್ ಇಲ್ಯೂಷನ್ ಅಂತ ಕರಿತೀವಿ ನಾನು ಏನು ಅಂತ ಅಂದ್ರೆ ಸಮುದ್ರದಲ್ಲಿ ಟೈಟಾನಿಕ್ ಫಿಲಂ ನೋಡಿದಿರಲ್ಲ ಟೈಟಾನಿಕ್ ಫಿಲಂ ಅಲ್ಲಿ ಟೈಟಾನಿಕ್ ಹಡಗು ಅಪಘಾತ ಕಾರಣ ಏನು ಅಂದ್ರೆ ಫಾಸ್ಟ್ ಹೋಗ್ತಾ ಇದ್ದ ಸಮುದ್ರದ ಹಡಗಿಗೆ ಒಂದು ಮಂಜುಗಡ್ಡೆ ಅಪ್ಪಳಿಸಿ ಒಡೆದೋಗುತ್ತದೆ ಅದು ಸಮುದ್ರದ ನೀರು ತಂಪಾದಾಗ ಕ್ರಿಯೇಟ್ ಆಗುವ ಐಸ್ಬರ್ಗ್ಗಳು ಐಸ್ಬರ್ಗ್ ಅಲ್ಲಿ ಮೇಲ್ಗಡೆ ಸ್ವಲ್ಪ ಕಾಣ್ತಾ ಇರುತ್ತೆ ಬಟ್ ಕೆಳಗಡೆ ತುಂಬಾ ಅಗಲಕ್ಕೆ ಹರಡ್ಕೊಂಡಿರುತ್ತದು ಇವನ್ ಮೇಲ್ಗಡೆ ಸ್ವಲ್ಪ ಇದೆ ನಾನು ಡೈವರ್ಷನ್ ತಗೊಂಡು ಹೋಗ್ಬೋದು ಅನ್ಕೊಂಡ ಬಟ್ ಕೆಳಗಡೆಯ ಐಸ್ ಅದಕ್ಕೆ ಹೊಡೆದು ಟೈಟಾನಿಕ್ ಮುಳುಗೋಯ್ತು ಶತಮಾನದ ಹಿಂದೆ ಲಕ್ಸುರಿಯಸ್ ಒಂದು ಹಡಗು ಮುಳುಗಿ ಸಾವಾಗಿದ್ದು ಗೊತ್ತಿದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಉತ್ತುಂಗದಲ್ಲಿ ಕಾಣುವ ಎಲ್ಲವೂ ಕೂಡ ನಿಮಗೆ ಒಂದು ಭ್ರಮೆ ಅಷ್ಟೇ ಇವತ್ತು ಸ್ಟೇಜ್ ಅಲ್ಲಿ ಬಂದ್ರು ನಾವೆಲ್ಲ ಕ್ಲಾಸಿಕ್ಗೆ ಋಣಿಯಾಗಿದ್ದೀವಿ ಹಾಗೆ ಹೇಗೆ ಅಂದ್ರು ಲಕ್ಷ್ಮಣ ಉಪ್ಪಾರ ಸರ್ ನಾನು ಹೀಗಿದ್ದೀನಿ ಅಂದ್ರು ನಾನು ಈಗ ಬಂದು ನಿಮ್ಗೆ ಹೀಗಿದ್ದೀನಿ ಅಂತೀವಿ ಇವೆಲ್ಲ ಮೇಲೆ ಕಾಣುವ ಸಕ್ಸಸ್ ಮಾತ್ರ ಬಟ್ ಅದರ ಹಿಂದ್ಗಡೆ ನಿಮ್ಮ ಒಂದು ಬೆವರು ಹರಿಯೋದಿದೆಯಲ್ಲ ಸ್ವೆಟ್ಟಿಂಗ್ ಇದೆಯಲ್ಲ ಅದು ತುಂಬಾ ಇರುತ್ತೆ ಆ ಸ್ವೆಟ್ಟಿಂಗ್ ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ ಒಂದಿಷ್ಟು ನಾನು ಮಾತಾಡ್ತೀನಿ ವೆರಿ ಫಸ್ಟ್ ನನ್ನ ಟಾಕ್ ಯಾವುದು ಕೂಡ ಎಲ್ಲೋ ಕೇಳ್ಕೊಬಂದು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸೈಕಾಲಜಿ ಬೇಸಲ್ಲೇ ಮಾತಾಡೋದು ನಿಮ್ಗೆ ವಿದ್ಯಾರ್ಥಿಗಳಿಗೆ ಒಂದು 3 ಡೌಟ್ ಇರುತ್ತೆ ಸಮಾಜದಲ್ಲಿ ಅಸಮಾನತೆ ಇದೆ
ನಮ್ಮಳಗೂ ಕೂಡ ಅಸಮಾನತೆ ಇದೆ ಕೆಲವೊಬ್ಬರು ಕಡಿಮೆ ಓದ್ಬಿಟ್ರೆ ಗೆದ್ಬಿಡ್ತಾರೆ ಕೆಲವೊಬ್ಬರು ಜಾಸ್ತಿ ಓದಿದ್ರೆ ಗೆಲ್ತಾರೆ ಕೆಲವೊಬ್ಬರು ಕ್ವಿಕ್ ಆಗಿ ಎಲ್ಲ ಅರ್ಥ ಮಾಡ್ಕೊತಾರೆ ಕೆಲವರಿಗೆ ಆಗಲ್ಲ ಇದನ್ನ ನಾವು ಮೂರು ಇಂಡೆಕ್ಸ್ ಅಲ್ಲಿ ಅರ್ಥ ಮಾಡ್ಕೊತೀವಿ ವೆರಿ ಫಸ್ಟ್ ಇಂಡೆಕ್ಸ್ ಮೆಮೊರಿ ಅಂತ ನೆನಪಿನ ಶಕ್ತಿ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಕ್ವಿಕ್ ಆಗಿ ಸಕ್ಸಸ್ ಬರುತ್ತೆ ಮೆಮೊರಿ ಪವರ್ ಅಂತ ಹೇಳ್ತೀವಿ ಅದನ್ನ ಮೆಮೊರಿ ಪವರ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಲ್ಲ ಕೆಲವೊಬ್ಬರು ಮೆಮೊರಿ ಪವರ್ ಜಾಸ್ತಿ ಕೆಲವೊಬ್ಬರು ಮೆಮೊರಿ ಪವರ್ ಕಡಿಮೆನಾ ಅಂತ ಅಂದ್ರೆ ನೋ ನನ್ನ ಪ್ರಕಾರ ನೀವು ಒಂದು SSLC ಎಕ್ಸಾಮ್ ಪಾಸ್ ಮಾಡಿದೀರಾ ಅಂತ ಅಂದ್ರೆ ಸ್ವಂತದಿಂದ ಮತ್ತೆ ಕೋವಿಡ್ ಪಾಸ್ ಅಲ್ಲ ಸ್ವಂತ ಪಾಸ್ ಇಂದ ಪಾಸ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಮ ಮೆಮೊರಿ ಪವರ್ ಇಸ್ ಗುಡ್ ಅಂತ ನಿಮಗೆ ಅನ್ಕೊಂಡಿರ್ತೀರಾ ನನ್ನ ಮೆಮೊರಿ ಪವರ್ ಕಡಿಮೆ ಅಂತ ಅದನ್ನ ಸರಿಯಾಗಿ ಬಳಸ್ತಾ ಇರಲ್ಲ ಅಷ್ಟೇ ಮೆಮೊರಿನ ಹೇಗೆ ಇಲ್ಲಿ ಸ್ಟೋರ್ ಮಾಡಬೇಕು ಹೇಗೆ ಅದನ್ನ ಹೊರ ತೆಗಿಬೇಕು ಇದನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ಸೋತಾಗ ಮಾತ್ರ ನಾವು ಎಕ್ಸಾಮ್ ಅಲ್ಲಿ ಸೋಲ್ತಾ ಇರ್ತೀವಿ ನನ್ನ ಮೋಟಿವೇಷನ್ ಸೆಷನ್ಸ್ ಗಳು ನೋಡಿದಿರಿ 2 ಗಂಟೆ ಬೇರೆ ಬೇರೆ ಕಡೆ ಬಂದ ಮಾತಾಡ್ತಾ ಇರ್ತೀನಿ ಸುಮ್ಮನೆ ಒಂದು ಟೆಸ್ಟ್ ತಗೋತಾ ಇರ್ತೀನಿ ನಿಮಗೆ ಈಗಲೂ ಒಂದು ಟೆಸ್ಟ್ ಮಾಡ್ತೀನಿ ಏನಾದರೂ ಇತಿಹಾಸದ ಪ್ರಶ್ನೆ ಕೇಳೋಣ ಅಂತ ಅಂದ್ರೆ ಸರ್ ಇತಿಹಾಸದ ಪ್ರಶ್ನೆ ಕೇಳ್ತೀರಾ ಬಾಬರ್ ಕೇಳ್ತಿರೋ ಅಕ್ಬರ್ ಕೇಳ್ತಿರೋ ಯಾವ ಕೇಳ್ತಿರಾ ಗೊತ್ತಿಲ್ಲ ಪೊಲಿಟಿ ಕೇಳೋಣ ಗೊತ್ತಿಲ್ಲ ಸೈನ್ಸ್ ಕೇಳೋಣ ಗೊತ್ತಿಲ್ಲ ಡೌಟ್ ಪಡ್ತಾ ಇರ್ತೀರಾ ಆದ್ರೆ ಕೆಲವೊಂದು ಸೀನ್ ಗಳನ್ನು ಕ್ರಿಯೇಟ್ ಮಾಡಿದ್ರೆ ಸಾಕು ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಉತ್ತರ ಬರ್ತಾ ಇರುತ್ತೆ ನಿಮಗೆ ಫಾಸ್ಟ್ ಆಗಿ ಒಂದು ತಗೊಳ್ಳೋದಾದ್ರೆ ನಾನು ಒಬ್ಬ ಹೀರೋ ಕೈಯಲ್ಲಿ ಮೊಲ ಹಿಡ್ಕೊಂಡು ಅಳ್ತಾ ಇದ್ದಾನೆ ಲವ್ ಡಿಸಪಾಯಿಂಟ್ ಆಯ್ತು ಅಂತ ಏನು ನೆನಪಾಯ್ತು ನಿಮಗೆಲ್ಲ ಗಣೇಶ್ ನೆನಪಾಯ್ತು ಮೊಲದ ಹೆಸರು ದೇವದಾಸ್ ಪಿಕ್ಚರ್ ಹೆಸರು ಮುಂಗಾರು ಮಳೆ ಇನ್ನೊಂದು ಯಾವುದೋ ಫಿಲ್ಮ್ ಅಲ್ಲಿ ಒಬ್ಳು ಹೀರೋಯಿನ್ ಶೆಕೆ ಆಗ್ತಾ ಇದೆ ನನಗೆ ನನ್ನ ಶೆಕೆಗೆ ನೀನ್ ಗಾಳಿ ಬಿಸಿದ್ರೆ ಸಾಕಾಗಲ್ಲ ಎಲ್ಲಿಗೆ ಅಸ್ತ್ರ ತರಬೇಕು ಅಂತಾಳೆ ಯಾವ್ದಾದ್ರು KGF ಹೀರೋ ಯಾರು ಓಕೆ ಹೀರೋಯಿನ್ ಬೇಡ ಬಿಡ್ರಿ ಬಿಟ್ರೆ ಎಲ್ಲ ಕಥೆನೇ ಹೇಳ್ಬಿಡ್ತೀರಾ ನೀವು ಅಂದ್ರೆ ಮೆಮೊರಿ ಇಲ್ಲ ಅನ್ನೋದಕ್ಕೆ ನೀವೇ ಉತ್ತರ ಕೊಡ್ತಾ ಇದ್ದೀರಾ ಏನ್ ಪ್ರಶ್ನೆ ಕೇಳಿದ್ರು ಯಾವ್ದೇ ಸೀನ್ ಕ್ರಿಯೇಟ್ ಮಾಡಿದ್ರು ನಾನು ಎಕ್ಸಾಕ್ಟ್ ಆನ್ಸರ್ ಬರ್ತಾ ಇದೆ ಬಟ್ ಎಕ್ಸಾಮ್ ನ ವಿಚಾರಕ್ಕೆ ಬಂದಾಗ ನಮ್ಮ ಮೆಮೊರಿ ಪವರ್ ಕಡಿಮೆ ಅಂತಿದ್ದೀರಾ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಯಾವುದನ್ನ ನೀವು ಪಂಚೇಂದ್ರಿಯಗಳು 5 ಇಂದ್ರಿಯಗಳನ್ನು ಬಳಸಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ರಿಸೀವ್ ಮಾಡ್ಕೊಂಡಿರ್ತೀರೋ ಅದು ಒಂದ್ಸರಿ ಹೋಗಿ ಕುತ್ಕೊಂಡ್ಬಿಟ್ರೆ ಮುಗೀತು ಹೊರಗೆ ಬರಲ್ಲ ದಿಸ್ ಈಸ್ ನಯನ ಸ್ಪಂದನ ಅಂತ ಯೋಗ ಹೇಳುತ್ತೆ ಹಿಂಡ್ ಬ್ರೈನ್ ಅಥವಾ ರೈಟ್ ಬ್ರೈನ್ ಥಿಯರಿ ಅಂತ ಸೈಕಾಲಜಿ ಹೇಳುತ್ತೆ ರೈಟ್ ಬ್ರೈನ್ ಅಂತಂದ್ರೆ ಬಲಭಾಗದ ಮಿದುಳಿನ ಕೆಳಭಾಗದಲ್ಲಿ ಹೋಗಿ ಅದು ಕುತ್ಕೊಂಡ್ಬಿಡ್ತು ಅಂದ್ರೆ ವಿಚಾರಗಳು ಅದು ಲೈಫ್ ಟೈಮ್ ಡಿಲೀಟ್ ಆಗಲ್ಲ ದಟ್ಸ್ ವೈ ನೀವು ಮುಂಗಾರು ಮಳೆ ಸೀನ್ ಹೇಳ್ತಾ ಇದ್ದೀರಾ ಇನ್ಯಾವುದೋ ಫಿಲಂ ಸೀನ್ ಹೇಳ್ತೀರಾ ಅಂದ್ರೆ ರೈಟ್ ಬ್ರೈನ್ ಅಲ್ಲಿ ಕುತ್ಕೊಂಡಿದೆ ಬಟ್ ಪಾಠಗಳನ್ನೇ ಕೇಳ್ತಾ ಹೋದಾಗ ಅದು ಲೆಫ್ಟ್ ಬ್ರೈನ್ ಅಲ್ಲಿ ಕುತ್ಕೊಳ್ಳುತ್ತೆ ಇದು ಅಳಿಸಿ ಹೋಗ್ತಾ ಇದೆ ಯಾಕೆಂದ್ರೆ ಜಸ್ಟ್ ವಿಚಾರ ತಗೊಂತಾ ಇದ್ದೀರಾ ಬಾಬರ್ ಬಂದ ಇಬ್ರಾಹಿಂ ಲೋಧಿ ಜೊತೆ ಯುದ್ಧ ಮಾಡ್ದ ಫಸ್ಟ್ ಪಾಣಿಪಟ್ಕದ್ನ ಇದು ತಗೊಂಡ್ಬಿಟ್ಬಿಟ್ರಿ ನೀವು ಹಂಗ್ ಮಾಡಬಾರ್ದು ಬಾಬರ್ನ ಒಂದು ಆಕೃತಿ ಬರಬೇಕು ಇಬ್ರಾಹಿಂ ಲೋಧಿ ಆಕೃತಿ ಬರಬೇಕು ದೊಡ್ಡದಾಗಿ ನೀವೇನ್ KGF ಅಂತ ಪೋಸ್ಟರ್ ನೋಡ್ತಿರಲ್ಲ ಆತರ ಒಂದು ದೊಡ್ಡ ಪೋಸ್ಟರ್ ಬರಬೇಕು ದಟ್ ಇಸ್ ಪಾಣಿಪಟ್ ಅಂತ ಬರ್ತಿರ್ಬೇಕು ನೀವೇನ್ KGF ಚಾಪ್ಟರ್ 1 ಅಂತೀರೋ ಅಲ್ಲಿ ಪಾಣಿಪಟ್ ಚಾಪ್ಟರ್ 1 ಅಂತ ಕಾಣಬೇಕು ನಿಮಗೆ ಅವಾಗ ಡ್ಯಾಂಡ್ ಅಂತ ಯುದ್ಧ ಸ್ಟಾರ್ಟ್ ಆಗಬೇಕು ಇಬ್ರಾಹಿಂ ಲೋಧಿ ವರ್ಸಸ್ ಬಾಬರ್ ಶುರು ಆಯ್ತು ಅಲ್ಲಿ ಮಧ್ಯದಲ್ಲಿ ರಿಲೀಸ್ ನಂಬರ್ ಬರ್ತಿರ್ಬೇಕು 1526 ಓದ್ತಾ 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 ನಿಮಗೆ ಕಣ್ಣು ನೀರ್ ಬರಬೇಕು ಈ ಫಿಲಂ ಗಳಿಗೆ ಹೋಗಿರ್ತೀವಿ ನಾವು ಆ ಶಿವರಾಜ್ ಕುಮಾರ್ ಅವರೆಲ್ಲ ತವರಿಗೆ ಬಾತಂಗಿ ಅದು ಇದೆಲ್ಲ ಮಾಡಿದ್ರು ಆ ಥಿಯೇಟರ್ ಗಳಲ್ಲಿ ನೋಡ್ಬೇಕು ಸ್ವಲ್ಪ ತಾಕ್ತಿದಂಗೆ ಪ್ರೈ ಅಂತ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಸೆರಗ್ ತಗೊಂಡು ಹಿಂಗಂತ ಇರ್ತಾರೆ ಅಂದ್ರೆ ಒಂದ್ ಫಿಲ್ಮ್ ಅಲ್ಲಿ ಅಷ್ಟು ಇನ್ವಾಲ್ ಆಗಿ ಕುತ್ಕೊಂಡಿದ್ದಾಗ ಅದ್ ಯಾಕೆ ಮರೆಯತ್ತೆ ಮರಿಯಲ್ಲ ದಟ್ಸ್ ವೈ ಸೇಮ್ ಸ್ಟಡಿನಲ್ಲೂ ಅಷ್ಟೇ ಕುತ್ಕೊಂಡಾಗ ಫೋಕಸ್ ಆ ವಿಚಾರದಲ್ಲಿ ಮುಳುಗ್ಬೇಕು ನೀವು ಮುಳುಗಿದ್ರೆ ಅಂದ್ರೆ ದಟ್ ಈಸ್ ಕಾಲ್ಡ್ ನಯನ ಸ್ಪಂದನ ರೈಟ್ ಬ್ರೈನ್ ಹೋಗುತ್ತೆ ಆಟೋಮೆಟಿಕ್ಲಿ ನಿಮಗೆ ಮೆಮೊರಿ ಬರುತ್ತೆ ಉದಾಹರಣೆಗೆ ಈಗ ಯೂಟ್ಯೂಬ್ ಅಲ್ಲಿ ನಾನು ಏನ್ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 1000 ಸಬ್ಜೆಕ್ಟ್ ಇದೆ ಎಲ್ಲಾ ಸಬ್ಜೆಕ್ಟ್ ವಿಡಿಯೋ ಇದೆ ನಮ್ಮ ಪ್ಲೇ ಲಿಸ್ಟ್ ಹೋಗಿ ನೀವು ಹಿಸ್ಟ್ರಿ ಎಕಾನಮಿ ಬಯಾಲಜಿ ಕೆಮಿಸ್ಟ್ರಿ ಎನಿ ತೆಗಿರಿ ಯಾವುದೇ ವಿಚಾರದ ಪ್ಲೇ ಲಿಸ್ಟ್ ಅಲ್ಲಿ ಫಸ್ಟ್ 5-10 ವಿಡಿಯೋ ನಂದೇ ಇರುತ್ತೆ ಅಂದ್ರೆ ಮಂಜುನಾಥ್ ಅಷ್ಟೇನ್ ಮಾಸ್ಟರ್ ಬ್ರೈನ್ ಏನಿಲ್ಲ ನಿಮ್ಮ ತರದೇ ಬ್ರೈನ್ ಮತ್ತೆ ಹಿಂಗೆ ಒಂದು ಸಬ್ಜೆಕ್ಟ್ ನ ಅರಗಿಸಿಕೊಂಡು ಟೀಚ್ ಮಾಡೋಷ್ಟು ಸಾಧ್ಯ ಆಯ್ತು ಅಂತ ಅಂದ್ರೆ ನೀವು ಪಿಕ್ಚರ್ ನ ಹೆಂಗ್ ಪಿಕ್ಚರ್ ತರ ನೋಡ್ತಿರೋ ನಾವು ಪಾಠಗಳನ್ನು ಫಿಲಂ ತರ ನೋಡ್ತೀವಿ ಅದು ಒಂದ್ಸರಿ ರಿಸೀವ್ ಆದ್ರೆ ಈ KGF ಫಿಲಂ ಸ್ಟೋರಿ ಏನಂತ ನೀವು ಹೇಳ್ತಾ ಹೋಗ್ತೀರಾ ಆಸ್ ಇಟ್ ಈಸ್ ನಾವು ಯಾವುದೇ ಸಿದ್ಧಾಂತಗಳು ಗ್ರಾವಿಟೇಷನ್ ಥಿಯರಿ ಹೇಳ್ಬೇಕಾ ನ್ಯೂಟನ್ಸ್ ಲಾ ಹೇಳ್ಬೇಕಾ ಹೇಳ್ತಾ ಹೋಗ್ತೀವಿ ಫಿಲಂ ಸ್ಟೋರಿ ಎಷ್ಟು ಈಸಿ ನೆನ್ಪಿಡ್ಬೋದು ಸಬ್ಜೆಕ್ಟ್ ಅಷ್ಟು ಈಸಿಯಾಗಿ ನೆನ್ಪಿಡ್ಬೋದು
ಬಟ್ ನಿಮಗೆ ನಂಬಿಕೆ ಇರಬೇಕು ಐದು ಇಂದ್ರಿಯ ಬಳಸಬೇಕು ಫೋಕಸ್ ಮಾಡಿ ಓದಬೇಕು ನಂಬರ್ 2 ಕಾನ್ಸೆಪ್ಟ್ ಬರ್ತೀನಿ ಐಕ್ಯೂ ನಿಮ್ಮೊಳಗಿರೋ ಡೌಟ್ ಏನಂದ್ರೆ ನನ್ನ ಇಂಟೆಲಿಜೆಂಟ್ ಕ್ವೋಷಂಟ್ ಕಡಿಮೆ ಇದೆ ಆ ಕ್ವೋಷಂಟ್ ಕಡಿಮೆ ಇರೋ ಕಾರಣಕ್ಕೆ ನಾನು ಏನಾದರೂ ಸೋಲ್ತಾ ಇದೀನಾ ಅಂತ ಡೋಂಟ್ ಇದನ್ನ ತಲೆಯಿಂದ ತೆಗೆದು ಬಿಡ್ರಿ ಯಾವುದೇ ಅಧಿಕಾರಿಗಳು ಈಗ ನಾನು ರಾಜ್ಯ ಸರ್ಕಾರದ ಉನ್ನತ ಮಟ್ಟದ ಹುದ್ದೆ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತಾ ಇರೋದು ಸುಮಾರು 3 ವರ್ಷದಿಂದ ನನ್ನ ಟಚ್ ಅಲ್ಲಿರೋ ಐಎಎಸ್ ಐಪಿಎಸ್ ಅಧಿಕಾರಿಗಳೇ 30 ರಿಂದ 40 ಜನ ಇದ್ದಾರೆ ಅವರ ಜೊತೆ ವರ್ಕ್ ಮಾಡ್ತಾ ನನಗೆ ಅನ್ಸಿದ್ದೇನಂದ್ರೆ ನಾನೇನ್ ಹೈ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ನನ್ನ ಜೊತೆ ಕೊಲೀಗ್ಸ್ ಇದ್ರು ನಾನೇನ್ ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಾ ನನ್ನ ಜೊತೆ ಕೊಲೀಗ್ಸ್ ಇದ್ರು ನಾನೇನ್ ಡಿಗ್ರಿ ಕಾಲೇಜ್ ಅಲ್ಲಿ ಕೆಲಸ ಮಾಡ್ತಾ ನನ್ನ ಜೊತೆ ಕೊಲೀಗ್ಸ್ ಇದ್ರು ದಿಸ್ ಐಎಎಸ್ ಐಪಿಎಸ್ ಗಳು ಏನು ಡಿಫರೆಂಟ್ ಅಂತ ಅನ್ಸ್ತಾ ಇಲ್ಲ ನನಗೆ ಬಟ್ ದೇ ಆರ್ ಫೋಕಸಿಂಗ್ ಕೆಲಸ ಮಾಡೋ ಸ್ಟೈಲ್ ವರ್ಕಿಂಗ್ ಕಲ್ಚರ್ ಚೇಂಜ್ ಇರುತ್ತೆ ಮೆಮೊರಿ ಒಳಗಡೆ ಏನು ಡಿಫರೆನ್ಸ್ ಇಲ್ಲ ಮಂಜುನಾಥ್ ಅದೇನೋ ಹೇಳ್ತಾ ಮರ್ತ ಹೋಗ್ತಾ ಇದೆ ಅಂತ ಹೇಳ್ತಾರೆ ಐಎಎಸ್ ಆಫೀಸರ್ ಗೂ ಮರ್ತ ಹೋಗ್ತಾ ಇರುತ್ತೆ ಐಪಿಎಸ್ ಆಫೀಸರ್ ಗೂ ಮರ್ತ ಹೋಗ್ತಾ ಇರುತ್ತೆ ಆಸ್ ಇಟ್ ಇಸ್ ಸ್ಕೂಲ್ ಟೀಚರ್ ಹಾಗಾದ್ರೆ ಐಎಎಸ್ ಐಪಿಎಸ್ ಆಫೀಸರ್ ಗಳ ಐಕ್ಯೂ ಏನು 140 150 ಇದೆ ಅಂತ ಭಾವಿಸಬೇಡ್ರಿ ಅವರ ಐಕ್ಯೂ ನಿಮ್ಮ ಐಕ್ಯೂ ಈಕ್ವಲ್ ಅವರ ಮೆಮೊರಿ ನಿಮ್ಮ ಮೆಮೊರಿ ಈಕ್ವಲ್ ಯಾವಾಗ ಅದು ಸಾಧ್ಯ ಆಗುತ್ತೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಚಿಂತನೆ ಮಾಡ್ತಾರೆ ದೊಡ್ಡ ದೊಡ್ಡ ಚಿಂತನೆ ಮಾಡಿದಾಗ ನಿಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ಕೊಳ್ಳೋಕೆ ಬರುತ್ತೆ ಬಯಾಲಜಿ ಆಫ್ ಬಿಲೀಫ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಬುಕ್ ಇದೆ ಅದರದ್ದು ಒಂದು ವಿಚಾರ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಒಂದು ದೊಡ್ಡ ಚಿಂತನೆ ಮಾಡ್ತೀವಿ ಅಂತ ಕೂಡಲೇ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಈಗ ನಿಮಗೆ ಜ್ವರ ಬಂದಿದೆ ಅಂತ ನೀವು ಮನೆಯಲ್ಲಿ ಮಲ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಲಗಬೇಕು ಅಂತ ಬಿಟ್ರೆ ಎದ್ದೋಗಬೇಕು ಅನ್ಸಲ್ಲ ಜ್ವರ ಬಂದಿದೆ ಆದ್ರೂ ನಾನು ಹೊರಗೆ ಬರ್ತೀನಿ ಅಂದ್ರೆ ಹೊರಗೆ ಬರಕ್ಕೆ ಸಪೋರ್ಟ್ ಮಾಡುತ್ತೆ ನಿಮ್ಮ ಮೈಂಡ್ ಏನು ಹೇಳುತ್ತೋ ಅದಕ್ಕೆ ಬಾಡಿ ಸಪೋರ್ಟ್ ಮಾಡುತ್ತೆ ಇದನ್ನ ಸೈಕಾಲಜಿ ಒಂದು ಮಾತು ಹೇಳುತ್ತೆ ಅಪ್ಪ ಅಮ್ಮನಿಂದ ಮೆಮೊರಿ ಬರುತ್ತದೆ ಸ್ಮರಣ ಶಕ್ತಿ ಬರುತ್ತದೆ ಅಪ್ಪ ಅಮ್ಮನ ಮೆಮೊರಿ ಪವರ್ ಸ್ಟ್ರಾಂಗ್ ಇದ್ರೆ ಮಕ್ಕಳ ಮೆಮೊರಿ ಪವರ್ ಸ್ಟ್ರಾಂಗ್ ಇರುತ್ತೆ ಅಪ್ಪ ಅಮ್ಮನಿಂದ ಐಕ್ಯೂ ಬರುತ್ತೆ ಅವರ ಐಕ್ಯೂ ಸ್ಟ್ರಾಂಗ್ ಇದ್ರೆ ಮಕ್ಕಳ ಐಕ್ಯೂ ಸ್ಟ್ರಾಂಗ್ ಇರುತ್ತೆ ಬಟ್ ಆಟಿಟ್ಯೂಡ್ ಅನ್ನೋದು ಇದೆಯಲ್ಲ ಮನೋಭಾವ ಅದು ಅಪ್ಪ ಅಮ್ಮನಿಂದ ಬರೋದಲ್ಲ ಅದು ನಮ್ಮೊಳಗೆ ಬರುವಂತದ್ದು ನಾವು ಬಿಲ್ಡ್ ಮಾಡ್ಕೊಳ್ಳುವಂತದ್ದು ಒನ್ಸ್ ಯು ಡೆವಲಪ್ ಮನೋಭಾವ ಆಟಿಟ್ಯೂಡ್ ಡೆವಲಪ್ ಮಾಡ್ಕೊಂಡ್ರಿ ಅಂದ್ರೆ ಯಾವ ಐಕ್ಯೂ ಯಾವ ಮೆಮೊರಿ ನಿಮಗೆ ಸಮಾನವಾಗಿ ಕಾಂಪಿಟೇಷನ್ ಆಗಿ ಕಾಣೋದಿಲ್ಲ ಇವತ್ತು ನಾವು ಯುಜಿಸಿ ಅವ್ರ ಜೊತೆ ಯುನಿಸೆಫ್ ಜೊತೆ ಎಲ್ಲ ಮಾತಾಡ್ತಾ ಇರ್ತೀವಿ ಯಾವುದೇ ಭಯ ಇಲ್ಲ ಫಿಯರ್ ಇಲ್ಲ ಬಿಕಾಸ್ ನನಗೆ ಗೊತ್ತು ನಮ್ ನಾಲೆಡ್ಜ್ ಅವ್ರಿಗೆ ಈಕ್ವಲ್ ಆಗಿದೆ ನೀವು ಒಂದು ಸಾರಿ ಅವನ ಐಕ್ಯೂ ನನಗಿಂತ ಜಾಸ್ತಿ ಇದೆ ಅವನ ಮೆಮೊರಿ ನನಗಿಂತ ಜಾಸ್ತಿ ಇದೆ ಅವಳ ಐಕ್ಯೂ ನನಗಿಂತ ಜಾಸ್ತಿ ಇದೆ ಅನ್ಕೊಂಡ್ರಿ ಅಂದ್ರೆ ನೀವು ಸೋತಿದ್ದೀರಿ ಅಂತ ಅರ್ಥ ನಿಮ್ಮ ತಲೆಯಲ್ಲಿ ಇರಲಿ ಪ್ರಪಂಚದಲ್ಲಿ ನಾವೇನ್ ಕಾಂಪಿಟೇಟಿವ್ ಫೀಲ್ಡ್ ಬಂದಿದೀವಿ ನಮ್ಮ ಯಾರ ನಡುವೆನು ಐಕ್ಯೂ ವೇರಿಯೇಷನ್ಸ್ ಇಲ್ಲ ಅದು ಮೈನ್ಯೂಟ್ ಇರ್ಬೋದಷ್ಟೇ ಮೆಮೊರಿ ವೇರಿಯೇಷನ್ ಇಲ್ಲ ಅದು ಮೈನ್ಯೂಟ್ ಇರ್ಬೋದಷ್ಟೇ ಯಾವಾಗ ಅದು ಸಾಧ್ಯ ಆಗುತ್ತೆ ಚೇಂಜ್ ಮಾಡೋಕೆ ಅಂದ್ರೆ ಸ್ವಲ್ಪ ನಿಮ್ಗಿಂತ ಫಾಸ್ಟ್ ಲೆಕ್ಕ ಮಾಡೋರು ಇದಾರೆ ಇಟ್ಕೊಳ್ರಿ ಅವ್ರ ದಿನಕ್ಕೆ 4 ಗಂಟೆ ವರ್ಕ್ ಮಾಡ್ತಾ ಇದ್ರೆ ನೀವು 5 ಗಂಟೆ ವರ್ಕ್ ಮಾಡಬೇಕು ಸ್ವಲ್ಪ ಮೆಮೊರಿ ಚೆನ್ನಾಗಿದೆ ಅವನ್ ದಿನಕ್ಕೆ 4 ಗಂಟೆ ವರ್ಕ್ ಮಾಡ್ತಾ ಇದ್ರೆ ನೀವು 5 ಗಂಟೆ ವರ್ಕ್ ಮಾಡಬೇಕು ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡಿಬಿಟ್ರೆ ಅಂದ್ರೆ ಆಟೋಮೆಟಿಕಲಿ ಯಾವ ಸಕ್ಸಸ್ ಬೇಕೋ ನಿಮಗೆ ಅದು ಹುಡುಕೊಂಡು ಬರುತ್ತೆ ಮತ್ತೆ ನಾವು ನೀವು ಇರುವ ಜಗತ್ತು ತುಂಬಾ ಟಫ್ ವರ್ಲ್ಡ್ ಇದೆ ಈಗೇನ್ ಸ್ಟೇಜ್ ಮೇಲೆ ಆಧಾರ್ ಮಾಡಿಸ್ಕೊಂಡು ಹೋದ್ರಲ್ಲ ಅವರೆಲ್ಲ ನೋಡಿದಾಗ ನಿಮಗೆ ಬಿಡು ಅವರೆಲ್ಲ ನಮ್ಮ ಜೊತೆಗಿದ್ರು ಅವ್ರಿಗೆ ಜಾಬ್ ಸಿಕ್ಕಿದೆ ನನಗ್ ಜಾಬ್ ಸಿಗುತ್ತೆ ಅಂತ ನಂಬ್ಕೊಂಡಿದ್ರೆ ಅದು ತಪ್ಪು ಇವರ್ ಅದನ್ನೆಲ್ಲ ತಲೆಯಿಂದ ತಗ್ಬಿಡ್ರಿ ಇವತ್ತಿನ ಅದು 2020 ನಂತರದ ಜಗತ್ ಹೆಂಗಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಜಾಬ್ ಕಡೆ ಬರ್ತಾ ಇದ್ದಾರೆ ಕೋವಿಡ್ ನಂತರ ಹೊಡೆತ ಬಿದ್ದಾಗಿಂದ ಈವನ್ ಡಾಕ್ಟರ್ಸ್ ಗಳು ಕೂಡ ನನಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಸರ್ ಕೆ ಎಸ್ ಹೆಂಗ್ ಮಾಡ್ಬೋದು ಐ ಎಸ್ ಹೆಂಗ್ ಮಾಡ್ಬೋದು ಅಂತ ಯಾಕೆ ಸರ್ ಹಿಂಗಂತೀರಾ ಅಂದ್ರೆ ಸವಾಸ ಸಾಕ್ ಸರ್ ಡಾಕ್ಟರ್ ಕೆಲಸ 24 ಅವರ್ ಕಂಡು ರುಪ್ತಾರೆ ಅಂತಾರೆ ಇಂಜಿನಿಯರ್ಸ್ ಗಳು ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಕಾಂಪಿಟೇಟಿವ್ ಫೀಲ್ಡ್ ಕಡೆ ಬರೋದು ಗೌರ್ಮೆಂಟ್ ಜಾಬ್ ಕಡೆ ಬರೋದ್ರಿಂದ ಈಗಿನ ಕಾಂಪಿಟೇಷನ್ ನೀವ್ ಹೆಂಗ್ ರೆಡಿ ಆಗ್ಬೇಕು ಅಂತ ಅಂದ್ರೆ ನನ್ನ ಮೋಟಿವೇಶನ್ ಸೆಷನ್ ಗಳಲ್ಲಿ ನೋಡಿದವ್ರಿ ನಿಮಗೆ ಗೊತ್ತಿರುತ್ತೆ ನಾನು ನಿಮ್ಮನ್ನ ಸಾಮಾನ್ಯ ಎಕ್ಸಾಮ್ ಗೆ ಓದ್ತಾ ಇರೋ ಹುಡುಗರಾಗಿ ನೋಡೋದೇ ಇಲ್ಲ ಬಿಕಾಸ್ ಎಕ್ಸಾಮ್ ಗೆ ಓದೋದಕ್ಕೆ 2020 ಹಿಂದಿನ ಜನರೇಷನ್ ಅಷ್ಟೇ ಸಾಕಿತ್ತು ಈಗ ನೀವೆಲ್ಲ ಹೇಗಿರ್ಬೇಕು ಅಂದ್ರೆ ಒಬ್ಬ ಒಲಿಂಪಿಕ್ಗೆ ಹೋಗುವ ಒಲಿಂಪಿಯನ್ ಶಿಸ್ತು ಇದೆಯಲ್ಲ ಡಿಸಿಪ್ಲಿನ್ ಅದನ್ನ ಇಲ್ಲಿ ಇಟ್ಕೋಬೇಕು ಒಲಿಂಪಿಯನ್ ನ ಡಿಸಿಪ್ಲಿನ್ ಇರಬೇಕು ಒಬ್ಬ ಫಿಲ್ಮ್ ಸ್ಟಾರ್ ಕ್ರಿಯೇಟ್ ಆಗ್ತಾ ಇಲ್ಲ ತಪಸ್ಸು ಮಾಡಿಕೊಂಡು ನೀವು ಯಶ್ ಇವತ್ತು KGF ಅಲ್ಲಿ ನೋಡಿ ರಾಕಿ ಬಾಯ್ ಅಂತಿದ್ದೀರಾ ರಾಕಿ ಬಾಯ್ 2006 2016 ಹೇಗೆ ಸೈಕಲ್ ಹೊಡೆದ್ರು ನಿಜವಾದ ಸಕ್ಸಸ್ ಬರಕ್ ಸ್ಟಾರ್ಟ್ ಆಗಿದ್ದು 2016 ನಂತರ 10 ವರ್ಷದ ಪ್ರಯತ್ನ ಇಲ್ಲಿ ಏನ್ ಅರ್ಥ ಮಾಡ್ಕೋತೀರಿ ಅಂದ್ರೆ ಒಬ್ಬರನ್ನ ನೋಡಿದಾಗ ಮೇಲ್ಗಡೆ ಸಕ್ಸಸ್ ಬಂತು ಚಪ್ಪಾಳೆ ಹೊಡೆದ್ರೆ ಸಿಳ್ಳೆ ಹೊಡೆದ್ರೆ ಎಂಡ್ ಆಗ್ಬಾರ್ದು
ಅವನು ಹೆಂಗೆ ಆ ಪೊಸಿಷನ್ ಗೆ ಬಂದ ಅಂತ ಅರ್ಥ ಮಾಡ್ಕೋಬೇಕು ಆ ಲಾಂಗ್ ಎಫರ್ಟ್ ಹಾಕಬೇಕು ನೆವರ್ ಡಿಫೀಟ್ ಸೋಲೋ ಬಗ್ಗೆ ಯೋಚನೆ ಮಾಡಬೇಡಿ 2000 ಇಸ್ವಿನಲ್ಲೇ ನಾನು ಐಎಎಸ್ ಆಗಬೇಕು ಅಂತ ಯೋಚನೆ ಮಾಡಿದವನು 2012 ವರೆಗೂ ಐಎಎಸ್ ಇಂಟರ್ವ್ಯೂ ಕೊಟ್ಟಿದ್ದೀನಿ 12 ವರ್ಷಗಳ ಕಾಲ ನನಗೆ ಬೇಕಾದ ಡ್ರೀಮ್ ಜಾಬ್ ಅನ್ನೋದು ಪ್ರೊಫೆಸರ್ ಹುದ್ದೆ ರೀಚ್ ಆದಾಗ 2017 ಅಂದ್ರೆ 17 ವರ್ಷಗಳ ಶ್ರಮ ಇದೆ ನಿಮಗೆಲ್ಲ ಇವತ್ತು ಮಂಜುನಾಥ್ ಸರ್ ಸೂಪರ್ ಆಗಿ ಮಾತಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಅದರಿಂದ ಬೆವರು ಹರಿದಿದೆ ರಕ್ತ ಹರಿದಿದೆ 17 ವರ್ಷ ಆ ಲಾಂಗ್ ಎಫರ್ಟ್ ಇದ್ದಾಗ ಆಟೋಮ್ಯಾಟಿಕಲಿ ಸಕ್ಸಸ್ ಬರುತ್ತೆ ನೀವೆಲ್ಲ ಏನು ಮಾಡ್ತೀರಾ ಒಂದು 3 ತಿಂಗಳು 4 ತಿಂಗಳು ಓದ್ಕೊಂಡ್ಬಿಟ್ಟು ಅಯ್ಯೋ ಮುಗಿದೋಗ್ಬಿಡ್ತು ನನ್ನ ಲೈಫ್ ಒಂದು ಕೋಚಿಂಗ್ ಮುಗಿದೋಯ್ತು ಜಾಬ್ ಸಿಗಲಿಲ್ಲ ನೋ ಇಲ್ಲಿ ಮಾತಾಡ್ತಾ ಕೆಲವರೆಲ್ಲ ಹೇಳಿದ್ರು 2008 ಬ್ಯಾಚ್ ಅಲ್ಲಿ ಬಂದಿದ್ದೆ 13ರಲ್ಲಿ ಅಪಾಯಿಂಟ್ ಆದೆ 15ರಲ್ಲಿ ಅಪಾಯಿಂಟ್ ಆದೆ 6-7 ವರ್ಷಗಳ ತಪಸ್ ಇರುತ್ತೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳ್ರಿ ಫಾಸ್ಟ್ ಐಕ್ಯೂ ಇದ್ದವರು ಇದ್ದಾರ ಇರ್ಲಿ ಒಂದ್ ವರ್ಷಕ್ಕೆ ಜಾಬ್ ತಗೋತಾರ ತಗೊಳ್ಳಿ ವೆರಿ ಹ್ಯಾಪಿ ಕಂಗ್ರಾಚುಲೇಷನ್ ಇನ್ನ ಸ್ವಲ್ಪ ಕಡಿಮೆ ಐಕ್ಯೂ 2 ವರ್ಷದಲ್ಲಿ ತಗೋತಾರೆ ನಂದು ತುಂಬಾ ಡಲ್ ಇದೆಯಪ್ಪ ಐಕ್ಯೂ ಮೆಮೊರಿ ಅಂದ್ರೆ 5 ವರ್ಷಕ್ಕಂತೂ ಜಾಬ್ ತಗೋತೀರಾ ನಿಮಗೆ ಮೋಸ ಮಾಡೋದು ಈ ಜಗತ್ತಲ್ಲಿಲ್ಲ ಇಲ್ಲಿ ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ ಒಂದ್ ತಿಳ್ಕೊಳ್ಳ್ರಿ ನಾವೆಲ್ಲ ಯಾರ ಸೃಷ್ಟಿ ದೇವರ ಸೃಷ್ಟಿ ಇಲ್ಲಿ ಮಕ್ಕಳು ಹೇಳ್ತಾ ಇದ್ದಾರೆ ನೀವು ಹೇಳಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಯಾರ ಸೃಷ್ಟಿ ದೇವರ ಸೃಷ್ಟಿ ಈಗ ನಮ್ಮ ಅಪ್ಪ ಅಮ್ಮನ ಜೀನ್ಸ್ ನಮ್ಮಲ್ಲಿ ಇದೆ ಅಂದಮೇಲೆ ಅಪ್ಪ ಅಮ್ಮನ ಕ್ವಾಲಿಟೀಸ್ ನಮ್ಮಲ್ಲಿ ಇದೆ ಅಂದಮೇಲೆ ದೇವರ ಸೃಷ್ಟಿ ಅಂದಮೇಲೆ ದೇವರಲ್ಲಿರುವ ಗುಣಗಳು ನಮ್ಮಲ್ಲಿ ಇರಬೇಕಲ್ಲ ನಾವೇ ದೇವರಲ್ಲ ಬಂಗಾರೆ ದಟ್ಸ್ ವೈ ಶಂಕರಾಚಾರ್ಯ ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ ಅಂತ ಬಟ್ ಅಹಂ ಬ್ರಹ್ಮಾಸ್ಮಿ ನನ್ನೊಳಗೆ ದೇವರಿದೆ ಅನ್ನೋ ಕಾಲದಲ್ಲಿ ಮತ್ ನಾವು ಯಾಕೆ ದೆವ್ವಗಳಾಗಿದೀವಿ ಅನ್ನೋದು ಪ್ರಶ್ನೆ ಮಾಡ್ಕೋಬೇಕು ನೀವು ಬಿಕಾಸ್ ದೇವರಾದಂತ ವ್ಯಕ್ತಿ ಒಬ್ಬ 9 ಗಂಟೆಗೆ 10 ಗಂಟೆಗೆ 8 ಗಂಟೆಗೆ ಎದ್ದುಬಿಟ್ರೆ ಜಗತ್ತು ಉದ್ಧಾರ ಮಾಡೋದು ಹೇಗೆ ದೇವರೇ ಕಂಡುಬಿಡ್ತಾ ಇದ್ರೆ ಜಗತ್ತು ಬೆಳಕರಿಯೋದು ಹೇಗೆ ನೀವು ದೇವರು ಅಂತ ಅನ್ಕೊಂಡ ಮೇಲೆ ದೆವ್ವಗಳ ಗುಣ ನಮ್ಮೊಳಗೆ ಏನಿದೆ ಅದನ್ನ ಬಿಡ್ತಾ ಬರಬೇಕು ಇಲ್ಲಿ ವೆರಿ ಸಿಂಪಲ್ 4-5 ಮಾತು ಹೇಳ್ಬಿಡ್ತೀನಿ ನಾನು ಸಕ್ಸಸ್ ಬರೋದು ನನ್ನ ರಿಸರ್ಚ್ ನನ್ನ ಪ್ರಯತ್ನ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಗೈಡ್ ಮಾಡಿರೋ ಪ್ರಕಾರ ಮತ್ತೆ ಅವರು ಸಕ್ಸಸ್ ಕಂಡಿದ್ದನ್ನ ಅಬ್ಸರ್ವ್ ಮಾಡಿದಾಗ ಯಾರು ಹೆಚ್ಚು ಐಕ್ಯ ಅವನು ಗೆದ್ದಿದಾನ ಇಲ್ಲ ನನ್ನ ಬ್ಯಾಚ್ ನಲ್ಲಿ ಒಬ್ಬ ಎಸ್ಎಸ್ಎಲ್ಸಿ ನಲ್ಲಿ 590 ಮಾರ್ಕ್ಸ್ ತಗೋತಾನೆ 590 ನಾನು ಅವತ್ತು ತಗೊಂಡಿದ್ದು 360 ಅವನಿಗಿಂತ 230 ಅಂಕ ಕಡಿಮೆ ತಗೊಂಡಿದ್ದೆ ಇವತ್ತು ಏನಿದೆ ಕ್ಲಾಸಿಕ್ ಗೆ ಬರ್ತಾ ಟೈಮ್ ಇತ್ತು ನನಗೆ ಹಾಗೇರಿ ಸಮ್ಮೇಳನ ನೋಡ್ಕೊಂಡು ಹಿಂಗ್ ಬರ್ತಾ ಇದ್ದೆ ಸುಮ್ಮನೆ ಅಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಅಂತ ಫೋನ್ ಮಾಡ್ಕೊಂಡು ಅಟೆಂಡ್ ಮಾಡಿದೆ ಯಾವ ಪರಿಸ್ಥಿತಿ ಇದೆ 590 ಸ್ಕೋರ್ ನ ಹುಡುಗ ಅಂತ ಅಂದ್ರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಪಕ್ಕದ ಒಂದು ಹೋಟೆಲ್ ಪಕ್ಕದಲ್ಲಿ ಸಣ್ಣದೊಂದು ಬೀಡ ಅಂತ ಇಟ್ಕೊಂಡು ಬೀಡ ಹಾಕ್ತಾ ಇದ್ದಾನೆ ನನಗೂ ಹೊತ್ಕೊಳ್ಳಿ ಅವನಿಗೆ ಖುಷಿ ಆಯ್ತು ಬೀಡ ಹಾಕೊಟ್ಟ ಆದ್ರೆ ಆ ಬೀಡ ತಗೊಂಡು ಬರ್ಬೇಕಾದ್ರೆ ನಾನು ತಿನ್ಲಿಲ್ಲ ಬೀಡ ಹೆಚ್ಚಲ್ಲ ಹಾಕಲ್ಲ ನಾನು ಅವ್ನ್ ಕೊಟ್ಟು ಖುಷಿಗೆ ಇಟ್ಕೊಂಡ್ ಬಂದೆ ಬರ್ಬೇಕಾದ್ರೆ ನನಗೆ ಅನ್ಸ್ತಾ ಇತ್ತು 590 ಸ್ಕೋರ್ ಅಂದ್ರೆ ಯಾವ ಮೆಮೊರಿ ಯಾವ ಐಕ್ಯೂ ಇವತ್ತು ಅವನ ಪರಿಸ್ಥಿತಿ ಏನು ಅಂತಂದ್ರೆ ದುಡಿತಾ ಇದ್ದಾನೆ 1,000-2,000 ದುಡಿಮೆ ಬರುತ್ತೆ ಬಟ್ ಅವನ ನಾಲೆಡ್ಜ್ ಅವನ ಐಕ್ಯೂಗೆ ನೀವ್ ಬೇಕಾದ್ರೆ ಡೌಟ್ ಇದ್ರೆ ಅಡ್ರೆಸ್ ಕೊಡ್ತೀನಿ ಒಂದ್ಸರಿ ಚೆಕ್ ಮಾಡ್ರಿ ಅವನ ಹತ್ರ ಹೋಗಿ ಇನ್ನೊಂದ್ಸರಿ ಮಾತಾಡ್ರಿ 590-625 ತೆಗೆದುಕೊಂಡು ಹುಡುಗ ಬಿಡಂಡಿ ಮಾಡ್ತಾನೆ 360 ಮಾರ್ಕ್ಸ್ ತೆಗೆದುಕೊಂಡು ಹುಡುಗ ಪ್ರೊಫೆಸರ್ ಆಗ್ತಾನೆ ರಾಜ್ಯ ಮಟ್ಟದಲ್ಲಿ ನೋಡಲ್ ಆಫೀಸರ್ ಆಗ್ತಾನೆ ಅಂತ ಅಂದ್ರೆ ವಾಟ್ ಈಸ್ ಹಿಯರ್ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಆಟಿಟ್ಯೂಡ್ ಬೇಕು ಮನೋಭಾವ ಬೇಕು ಇಟ್ಟ ಹೆಜ್ಜೆ ಹಿಂದೆ ಕಿಡಬಾರ್ದು ನೀವು ನುಗ್ತಲೇ ಇರಬೇಕು ಡಿಸಿಪ್ಲಿನ್ ಗಳನ್ನ ಬೆಳೆಸ್ಕೋಬೇಕು ನಿಮ್ಗೆ ನೀವೇನ್ ಕಾಣ್ತಾ ಇದೀರಿ ಮಂಜುನಾಥ್ 2017ರ ನಂತರದ ಮಂಜುನಾಥ್ 17ರಿಂದ 17 ವರ್ಷ ಎಲ್ಲಿ ನಾಪತ್ತೆ ಆಗಿದ್ಯಾ ಅಂತ ಅಂದ್ರೆ ನನ್ನ ಜಗತ್ತೇ ಗುರುತಿಸ್ತಾ ಇರಲಿಲ್ಲ ಬಿಕಾಸ್ ನಿಮ್ಮಲ್ಲಿ ಏನೇನು ಬ್ಯಾಡ್ ಆಟಿಟ್ಯೂಡ್ಸ್ ಗುಣಗಳು ಇದಾವೋ ಅದೆಲ್ಲ ನನ್ನೊಳಗಿತ್ತು ಏನು ಬ್ಯಾಡ್ ಆಟಿಟ್ಯೂಡ್ಸ್ ಸರ್ ನಮ್ಮ ಹತ್ರ ಇರೋದು ನಾವೇನು ಗುಟ್ಕಾ ತಿನ್ನಲ್ಲ ಸಿಗರೆಟ್ ಸೇದೋದಿಲ್ಲ ನಾವೇನ್ ಬ್ಯಾಡ್ ಹ್ಯಾಬಿಟ್ಸ್ ಮಾಡಲ್ಲ ಅನ್ಕೊಂಡ್ರೆ ನಿಮಗೆ ಯಾರು ಹೇಳಿದ್ದು ಗುಟ್ಕಾ ತಿನ್ನೋದು ಸಿಗರೆಟ್ ಸೇದೋದೇ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿ ಅದ್ ನೀವು ಲಿಸ್ಟ್ ಮಾಡ್ಕೊಂಡಿದ್ದೀರಾ ಅದಕ್ಕಿಂತ ದರಿದ್ರ ಅಭ್ಯಾಸಗಳು ಇವತ್ತಿನ ಯುವಕರಿಗಿದೆ ಆ ದರಿದ್ರ ಅಭ್ಯಾಸಗಳನ್ನ ರೆಡ್ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮನ್ನ ಬೀಟ್ ಮಾಡೋ ಯಾರು ಇಲ್ಲ ನಿಮ್ ತಲೆಯಲ್ಲಿ ಒಂದು ವಿಚಾರ ತಿಳ್ಕೊಂಡ್ಬಿಡ್ರಿ ಜಾಬ್ ಇಲ್ಲ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಬೇಕಾಗಿಲ್ಲ ಎಷ್ಟು ಕೈ ಚಾಚ್ತಿರೋ ಅಷ್ಟು ದುಡ್ಡು ಬಿದ್ದಿದೆ ಇಲ್ಲಿ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರು 25 ವರ್ಷದ ಹಿಂದೆ ಬೊಗಸೆ ಇಟ್ಕೊಂಡು ಧಾರವಾಡಕ್ಕೆ ಬಂದವರು ಇವತ್ತು ಅವ್ರ ಕೈ ಚಾಚಿದಷ್ಟು ಸಂಪತ್ತು ಇದೆ ಅಂತ ಅಂದ್ರೆ ಆ ಪ್ರಯತ್ನದಿಂದ ಬಂದಿದೆ ಸಂಪತ್ತು ಇದೆ ನೀವು ಅನ್ಕೊಂಡಿರೋದು ಸಂಪತ್ತು ಡಿಫಿಷಿಯನ್ಸಿ ಇದೆ ಜಾಬ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನನಗ್ ಬೇಜಾರಾಗ್ತಾ ಇರೋದು ಇನ್ 2 ವರ್ಷದ ನಂತರ ನಮ್ಮ ಜಾಬ್ ಅಪ್ಲಿಕೇಶನ್ ಹಾಕಿ ಇನಿಜಿಬಲ್ ಆಗ್ತಾ ಇದ್ದೀನಿ ಸುಮಾರು 80 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ದೆ ನಾನು 80 ಹುದ್ದೆಗೆ
ಅಪಾಯಿಂಟ್ 15 ಅಪಾಯಿಂಟ್ಮೆಂಟ್ ಆಗ್ತೀನಿ 80 ರಲ್ಲಿ 15 ಅಪಾಯಿಂಟ್ ಆಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ರಿ ಡೆಫಿನೆಟ್ಲಿ ಬರ್ತ ಜಾಬ್ ಆಟಿಟ್ಯೂಡ್ ಸರಿ ಮಾಡ್ಕೊಳ್ರಿ ಡೆಫಿನೆಟ್ಲಿ ಬರ್ತ ಜಾಬ್ ಡಿಸಿಪ್ಲಿನ್ ಸರಿ ಮಾಡ್ಕೊಳ್ರಿ 100% ಜಾಬ್ ತಗೋತೀರಾ ಏನ್ ಸರ್ ನಮ್ಮ ಒಳಗಿರೋ ಇಂಡಿಸಿಪ್ಲಿನ್ ಅಂತ ಅಂದ್ರೆ ನಾನು ಎಲ್ಲೂ ಹೋದ್ರು ನನ್ನ ಮಾತನ್ನ ನೀವು ಯಾಕೆ ಚಪ್ಪಾಳೆ ಹೊಡಿತೀರೋ ಗೊತ್ತಿಲ್ಲ ನಮ್ಮ ಅಮ್ಮನ ನನ್ನ ಮೋಟಿವೇಶನ್ ಕೇಳ್ತಾ ಇರ್ತಾರೆ ಆ ಹುಡುಗರು ನಿನಗೆ ಯಾಕೆ ಚಪ್ಪಾಳೆ ಹೊಡಿತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಂದಾದ್ರೂ ಅವರಿಗೆ ಖುಷಿ ಪಡಿಸ ಮಾತಾಡ್ತೀಯ ನೀನು ಯಾಕಂದ್ರೆ ನೀವು ಒಳ್ಳೆ ಹುಡುಗರು ನೀವು ಬಹಳ ಗ್ರೇಟ್ ನೀವು ಚೆನ್ನಾಗಿದ್ದೀರಾ ನಿಮ್ಮಂತ ಬುದ್ಧಿವಂತರು ಯಾರು ಇಲ್ಲ ಅಂದ್ರೆ ನಿಮಗೆ ಖುಷಿ ಆಗುತ್ತೆ ದಟ್ ಈಸ್ ಸಂಸ್ಕೃತದ ಶ್ಲೋಕ ಇದೆ ಪ್ರಿಯಂ ಬ್ರೂಯಾತಂ ಸತ್ಯಂ ಅಪ್ರಿಯಂ ಅಂತ ಒಳ್ಳೆದನ್ನ ನಿಮಗೆ ಒಳ್ಳೆದನ್ನ ಹೇಳ್ಬಿಟ್ರೆ ನಿಮಗೆ ಖುಷಿ ಆಗ್ತಾ ಇರುತ್ತೆ ಸತ್ಯ ಇಂಪಾರ್ಟೆಂಟ್ ಆಗಲ್ಲ ಬಟ್ ಇವತ್ತಿನ ಯುವಕರನ್ನ ನಾನು ನಂಬ್ತಾ ಇಲ್ಲ ಈ ದೇಶ ಈ ದರಿದ್ರ ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ ಏನ್ ಸರ್ ದರಿದ್ರ ಪರಿಸ್ಥಿತಿ ಇಂಡಿಯಾ ಅಂತ ನೀವು ಅನ್ಕೋಬಹುದು ಏನ್ ನಾವು ಚೀನಾ ಜೊತೆ ಚಾಲೆಂಜ್ ಮಾಡ್ತಾ ಇದೀವಲ್ಲ ಚೀನಾ ನಮಗಿಂತ 4 ಪಟ್ಟು ಶ್ರೀಮಂತ ದೇಶ ಅಮೆರಿಕ ಏನ್ ಲೆಕ್ಕಕ್ಕಿಲ್ಲ ಅಂತೀವಲ್ಲ ಅಮೆರಿಕ ನಮಗಿಂತ 6 ಪಟ್ಟು ಶ್ರೀಮಂತ ದೇಶ ಅವನ್ ರೀಚ್ ಆಗಬೇಕು ಅಂದ್ರೆ ಇಂಡಿಯಾಕ್ಕೆ ಇನ್ನು 100 ವರ್ಷ ಆದ್ರೂ ಆಗಲ್ಲ ಯಾರು ಮಾಡ್ತಾ ಇಲ್ಲ ಅಂದ್ರೆ ನೀವು ನಾವು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನಾವು ದುಡಿತಾ ಇಲ್ಲ 23 ವರ್ಷಕ್ಕೆ ಜಾಬ್ ತಗೋಬೇಕು 28 29 30 ವರ್ಷ ಆಗಿರುತ್ತೆ ಇನ್ನು ಕೌಂಟ್ ಮಾಡ್ತಾ ಇದೀರಿ ನೀವು ನಮ್ಮ ಲೈಫ್ ಇನ್ನು ಇದೆ ಅಂತ ಹೇಳಿ ನೀವೆಲ್ಲ ಯಾವಾಗ ದುಡಿಯೋದು ತಂದೆ ತಾಯಿಗಳು 23 ವರ್ಷ ಸಾಕಬೇಕಷ್ಟೇ ನನ್ನ ಪ್ರಕಾರ ಭಾರತದ ಜೀವಿತಾವಧಿ 69 ವರ್ಷ 69 ವರ್ಷದ ಮೂರು ಭಾಗ ಮಾಡಿದ್ರೆ 23 ವರ್ಷ 23 ವರ್ಷಕ್ಕೆ ನೀವು ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು ಆಗ್ತಾ ಇಲ್ಲ ಏನು ಅಂದ್ರೆ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಮಜಾ ಮಾಡ್ಕೊಂಡಿದ್ದೀರಾ ಗೋಲ್ಡನ್ ಲೈಫ್ ಅಲ್ಲ ಅದು ಗೋಲ್ಡ್ ಮೈನಿಂಗ್ ಲೈಫ್ ಚಿನ್ನ ತೆಗಿಬೇಕಲ್ಲಿ ಸರ್ ಮತ್ತೆ ನೀವು ಉಪದೇಶ ಕೊಡ್ತೀರಾ ನೀವ್ಯಾಕೆ ಹಿಂಗ್ ಆಗಿದ್ದೀರಾ ಅಂತ ಅಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಗೆದ್ದು ಬಿಟ್ಟಿದ್ದೀನಿ ಯಾಕೆ ಅಂದ್ರೆ 20 ವರ್ಷ 8 ತಿಂಗಳಿಗೆ ಜಾಬ್ ತಗೊಂಡಿದ್ದೀನಿ ಸೊ ಐ ಹ್ಯಾವ್ ದ ರೈಟ್ ಟು ಟಾಕ್ 23 ವರ್ಷದೊಳಗೆ ಜಾಬ್ ತಗೋಬೇಕಂತ ಹೇಳಕ್ಕೆ ನನಗೆ ಹಕ್ಕಿದೆ ದೊಡ್ಡ ಸಿಕ್ಕಿಲ್ಲ ಇರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗಿದ್ದೆ ಯಾವತ್ತು ಯುವಕರಲ್ಲಿ ಆಟಿಟ್ಯೂಡ್ ಇರಬೇಕು ನಾನು 23 ವರ್ಷದೊಳಗೆ ಡಿಪೆಂಡೆನ್ಸಿ ಬಿಟ್ಟು ಇಂಡಿಪೆಂಡೆಂಟ್ ಆಗ್ತೀನಿ ನನ್ನ ಲೈಫ್ ಅನ್ನು ನಾನು ಕಟ್ಕೋತೀನಿ ಈ ಆಟಿಟ್ಯೂಡ್ ಬರಬೇಕು ಅಪ್ಪ ಅಮ್ಮ ಎಷ್ಟು ವರ್ಷ ಸಾಕ್ಬೇಕು ನಿಮಗೆ 30 ವರ್ಷಕ್ಕೂ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಪಿ ಜಿ ಫೀಸ್ ಕಟ್ಟಬೇಕು ಇದು ಕೋರ್ಸ್ ಫೀಸ್ ಕಟ್ಟಬೇಕು ಕೋಚಿಂಗ್ ಫೀಸ್ ಕಟ್ಟಬೇಕು ಅನ್ನೋ ಏಜ್ ಅದು ನೋ ಅದು ಯಾಕೆ ನಂಗೆ ಆಯ್ತು ಅಂತ ಅಂದ್ರೆ ನಿಮ್ ನೆಗ್ಲಿಜೆನ್ಸ್ ನಿಮ್ ದೇಹಗಳನ್ನ ನೀವು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಎಷ್ಟು ಅವರ್ ಓದ್ತೀರಾ ಹುಡುಗರಿಗೆ ಕೇಳಿದ್ರೆ ಸರ್ ಒಂದು 4 ಅವರ್ ಓದ್ತೀವಿ ಎಷ್ಟು ಪೇಜ್ ಓದ್ತೀರಾ 40 ಪೇಜ್ ಓದ್ತೀವಿ 40 ಪೇಜ್ ಓದ್ತಾ ಕುತ್ಕೊಂಡ್ರೆ ನೀವು 4000 ಪುಟ ಎಕ್ಸಾಮ್ ಓದ್ಬೇಕಾಗಿ ಯಾವಾಗ ಮುಗಿಸೋದೀವು ಅದೇ ಟೈಮ್ ಅಲ್ಲಿ ಒಬ್ಬ ಹುಡುಗ 12 ಗಂಟೆ ಓದ್ತಾ ಇರ್ತಾನೆ ನಾನು ಇವತ್ತು ವಿಜಯನಗರದಲ್ಲಿ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿರೋದು ಕಾಲು ಹೊರಗಿಟ್ಟರೆ IAS ಓದ್ತಾ ಇರೋ ಹುಡುಗರು ಇದಾರೆ ಅಲ್ಲಿ ಮೊನ್ನೆ ನೋಡಿದ ಹುಡುಗ ಈ ವರ್ಷ IAS ಆಗ್ಬಿಟ್ಟಿರ್ತಾನಲ್ಲಿ ಯಾಕಂದ್ರೆ ಅಲ್ಲಿ IAS ಫ್ಯಾಕ್ಟರಿ ಆಗ್ಬಿಟ್ಟಿದೆ ಬೆಂಗಳೂರು ವಿಜಯನಗರ ಆ ಹುಡುಗರು ಓದೋ ಟೈಮ್ ನನಗೆ ತಲೆ ಕೆಡುತ್ತೆ ದಿನಕ್ಕೆ 12 ರಿಂದ 14 ಗಂಟೆ ಓದ್ತಾ ಇರ್ತಾರೆ 14 ಅವರ್ಸ್ ಪರ್ ಡೇ ನೀವು 4 ಅವರ್ಸ್ ಓದ್ತಾ ಇದ್ರೆ ಅವ್ರು 1 ವರ್ಷಕ್ಕೆ IAS ಕ್ಲಿಯರ್ ಮಾಡ್ಕೊಂಡ್ ಬರ್ತಾರೆ ನೀವು 3 ವರ್ಷ 4 ವರ್ಷ ಕ್ಲಿಯರ್ ಮಾಡ್ತೀರಾ ನಿಮ್ ಡೇಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ರಿ ನಾನೇನ್ ಹೇಳ್ಕೊಟ್ಟಿದ್ದೆ ಅಂತಂದ್ರೆ 17ರವರೆಗೂ ನಾನು ನಾಪತ್ತೆ ಆಗಿದ್ದೆ ಅನ್ನಲ್ಲ ಹೈಸ್ಕೂಲ್ ಟೀಚರ್ ಜಾಬ್ ಸಿಗುತ್ತೆ ಒಳ್ಳೆ ಸಂಬಳ ಮನೆ ಹತ್ರನೇ ಕೆಲಸ ನಾನು ಓದಿದ ಸ್ಕೂಲ್ಗೆ ಮೇಸ್ಟ್ರು 9 ಗಂಟೆಗೆ ಎದ್ದು ತಿಂಡಿ ತಿಂದು ಪ್ರೇಯರ್ಗೂ ತಪ್ಪಿಸ್ಕೊಂಡು 10 ನಿಮಿಷ ಲೇಟ್ ಆಗಿ ಹೋಗ್ತಾ ಇದ್ದೆ ನಾನು ಯಾಕಂದ್ರೆ ನಂದೇ ಸ್ಕೂಲ್ ಅದು ಇಂಥ ಕೆಟ್ಟ ಆಟಿಟ್ಯೂಡ್ ನ ಕರ್ಮ ಫಲವಾಗಿ 15 ವರ್ಷಗಳ ಕಾಲ ಒಂದು ಹೈಸ್ಕೂಲ್ ಅಲ್ಲೇ ಉಳ್ಕೊಂಡಿದ್ದೆ ನಾನು ಬಟ್ ಒಂದ್ ಸರಿ ಮೈಂಡ್ ಸೆಟ್ ಆಗುತ್ತೆ ನೋ ನನ್ನ ಲೈಫ್ ಇದಲ್ಲ ನನ್ನ ರೆಕ್ಕೆ ಇನ್ನು ದೊಡ್ಡಕ್ಕಿದೆ ಅಂತ ನಿಮ್ಮ ರೆಕ್ಕೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಇದಿಷ್ಟೇ ಅನ್ಕೊಂಡ್ಬಿಟ್ಟಿದ್ರೆ ಇಷ್ಟೇ ಇರುತ್ತೆ ಎಷ್ಟು ಹಿಂಗ್ ಫೋರ್ಸ್ ಆಗ್ತಿರೋ ಅಷ್ಟು ಎನರ್ಜಿ ಬೂಸ್ಟ್ ಆಗುತ್ತೆ ನಿಮಗೆ ನನ್ನ ಲೈಫ್ ಅನ್ನ ಇನ್ನು 1 ವರ್ಷದಲ್ಲಿ ಚೇಂಜ್ ಮಾಡ್ಕೋಬೇಕು ನೋಡಿ ನನ್ನ ಆಟಿಟ್ಯೂಡ್ ಹೆಂಗ್ ಚೇಂಜ್ ಆಯ್ತು ಹೇಳ್ತೀನಿ ಸ್ಯಾಲ್ರಿ ಎಷ್ಟಿದೆ 30,000 3 ಟೈಮ್ಸ್ ರೈಸ್ ಮಾಡ್ಬೇಕು ಅನ್ಕೊಂಡೆ ನಾನು 3 ಪಟ್ಟು 1 ಲಕ್ಷಕ್ಕೆ 1 ವರ್ಷ 5 ಗಂಟೆಗೆ ಹೇಳ್ತೀನಿ 5 AM ಕ್ಲಬ್ ಅಂತ ನಾನು ಅದಕ್ಕೆ ಅದನ್ನು ಪ್ರಮೋಟ್ ಮಾಡೋದು ಮಾತಾಡೋದು ಇವೇನು ಬಹಳ ದುಃಖಕರ ಸಂಗತಿ ಸಿದ್ದೇಶ್ವರ ಸ್ವಾಮೀಜಿಗಳು ರೀಸೆಂಟ್ ನಿಧನರಾದ್ರಲ್ಲ ಅವ್ರ ಮಾತುಗಳನ್ನೆಲ್ಲ ಯಾರು ಕೇಳ್ತಾ ಇದ್ರು ಪ್ರವಚನಕ್ಕೆ ಹೋಗಿದ್ದೆ ನಾನು ಬರೀ 50 ವರ್ಷ 60 ವರ್ಷ 80 ವರ್ಷ ಮೇಲ್ನವರು ಎಲ್ಲ ಜೀವನದಲ್ಲಿ ಡಿಸಪಾಯಿಂಟ್ ಆದವ್ರು ಬಂದು ಹಿಂಗೆ ಕುತ್ಕೋತಾ ಇದ್ರು ಅವ್ರ ಕೂರ ಭಾಷಣಗಳಲ್ಲ ಅವ್ರ ಮಾತು ಅವ್ರ ಮಾತು ಕೇಳ್ಬೇಕಾಗಿದ್ ನಿಮ್ಮಂತ ಯುವಕರು ಈ ಮಕ್ಕಳಿದಾರಲ್ಲ ಇಂಥವ್ರು 5 ಗಂಟೆಗೆ ಪ್ರವಚನ ಶುರು ಆಗಿರೋದು ಅವ್ರದ್ದು ಬೆಳಿಗ್ಗೆನೆ 5 ಗಂಟೆಗೆ ಹೇಳೋದ್ರಲ್ಲಿ ಎಷ್ಟು ಪವರ್ ಇರುತ್ತೆ ಅಂತ ಅಂದ್ರೆ ದಟ್ಸ್ ಕಾಲ್ಡ್ ಬ್ರಾಹ್ಮಿ ಮುಹೂರ್ತ ಇನ್ ಇಂಡಿಯಾ ಬ್ರಹ್ಮನ ಗಳಿಗೆ ಅಂತೀವಿ ಬ್ರಹ್ಮ ಅಂದ್ರೆ ಸೃಷ್ಟಿ ಮಾಡೋನು ಅಂತ ನೀವು ಏನು ಸೃಷ್ಟಿ ಮಾಡ್ಬೇಕನ್ಕೊಂಡಿದ್ದೀರೋ
ಪಿಸಿ ಜಾಬ್ ಬೇಕು ಪಿಎಸ್ಐ ಜಾಬ್ ಬೇಕು ಕೆಎಎಸ್ ಬೇಕು ಐಎಎಸ್ ಬೇಕು ವಾಟ್ ಎವರ್ ಯು ವಾಂಟ್ 5 ಗಂಟೆಗೆ ಹೇಳ್ರಿ ತಪಸ್ ಮಾಡ್ರಿ ಫೋಕಸ್ ಹೆಂಗ್ ಆಗುತ್ತೆ ನೋಡ್ಕೊಳ್ರಿ ನಿಮ್ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ ನೀವೆಲ್ಲ ಬ್ರಹ್ಮ ಮುಹೂರ್ತ ಮುಗಿದು 6-7 ಗಂಟೆಗೆ ವಿಷ್ಣು ಮುಹೂರ್ತ ಮುಗಿದು 8 ಗಂಟೆಗೆ ಮಹೇಶ್ವರನ ಮುಹೂರ್ತ ಮುಗಿದು 9:30 ಯಮಗಂಡ ಕಾಲ ಸ್ಟಾರ್ಟ್ ಆದಾಗ ಎದ್ದೇಳ್ತಾ ಕೂತ್ಕೊಂಡ್ರೆ ಹೌ ಕ್ಯಾನ್ ಯು ಬಿಕಮ್ ಎನರ್ಜೆಟಿಕ್ ನೀವು ಎನರ್ಜೆಟಿಕ್ ಆಗ ಸಾಧ್ಯ ಇಲ್ಲ ನಿಮ್ ಎನರ್ಜಿ ಬರಬೇಕು ಅಂದ್ರೆ ಡಿಫರೆಂಟ್ ನೋಡಿ ನಾನೇ 9 ಗಂಟೆಗೆ ಹೇಳೋ 5 ಗಂಟೆ ಶಿಫ್ಟ್ ಆಗ್ತಾ ಇದ್ದಂಗೆ 4 ಅವರ್ಸ್ ಸಿಗುತ್ತೆ ಎಕ್ಸ್ಟ್ರಾ 4 ಅವರ್ಸ್ 4 ಅವರ್ಸ್ ಲೈಫ್ ಎಕ್ಸ್ಪ್ಯಾಂಡ್ ಆಗುತ್ತೆ ನೀವು ಅನ್ಕೊಂಡಿದ್ದೀರಾ ಲೈಫ್ ಬಹಳ ಕಡಿಮೆ ಟೈಮ್ ಇದೆ ಅಂತ ಬೇಕಾದಷ್ಟು ಟೈಮ್ ಇದೆ ನೀವು ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ತಾ ಇಲ್ಲ ಯಾವುದಕ್ಕೆ ಯೂಸ್ ಮಾಡಬೇಕು ಮಾಡ್ತಾ ಇಲ್ಲ ಅದನ್ನ ರೈಟಿಯಸ್ ಆಗಿ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಆಟೋಮ್ಯಾಟಿಕ್ಲಿ ನೀವು ಗೆಲ್ತೀರಾ ನಂಬರ್ 2 ಬರೋದಾದ್ರೆ ಯಾವತ್ತು ನಿಮ್ಮ ತಲೆನೊಳಗಡೆ ನಾನು ಜಾಬ್ ತಗೊಂಡು ದುಡ್ಡು ಮಾಡ್ತೀನಿ ನಾನು ಜಾಬ್ ತಗೊಂಡು ಸ್ಟಾರ್ ಹಾಕೊಂಡು ಹೆಸರು ಮಾಡ್ತೀನಿ ಲಾಟಿ ತಿರ್ಸ್ಕೊಂಡು ಓಡಾಡ್ತೀನಿ ಐಎಎಸ್ ಆಗಿ ಜೀಪ್ ತಂದು ನಿಲ್ಸ್ಕೋತೀನಿ ನಂದ ಇನ್ನೋವಾ ತಂದು ನಿಲ್ಸ್ಕೋತೀನಿ ಅಂತ ಇದ್ರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ ಕರ್ಮ ಸಿದ್ಧಾಂತ ಕೂಡ ಸಪೋರ್ಟ್ ಮಾಡಲ್ಲ ಜಗತ್ತಿನಲ್ಲಿ ಗೆದ್ದಿರುವ ಟಾಪ್ ಲೀಡರ್ಸ್ ಗಳ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೀನಿ ನಾನು ಪ್ರಪಂಚದ ರಿಚ್ ಹತ್ತು ಜನ ಬಂದ್ರು ಅಂದ್ರೆ ಅವ್ರು ಹೆಂಗಾದ್ರು ಅಂತಾನೆ ನನ್ನ ರಿಸರ್ಚ್ ಒಬ್ಬ ಶ್ರೀಮಂತ ನಂಬರ್ 1 ಆದ ಅಂದ್ರೆ ಅವನ ಹೆಂಗಾದ ಅಂತ ಒಂದೊಂದು ತಿಂಗಳು ಎರಡು ತಿಂಗಳು ರಿಸರ್ಚ್ ಮಾಡ್ತೀನಿ ಅವರೆಲ್ಲರ ಮನೋಭಾವ ಆಟಿಟ್ಯೂಡ್ ದೇಶದಲ್ಲಿ ಐಎಎಸ್ ಆದವರು ಇಂಟರ್ವ್ಯೂ ಮಾಡಿದೀನಿ ನಾನು ಹತ್ತತ್ರ 200 ಜನ ಹುಡುಗರು ಇಂಟರ್ವ್ಯೂ ಮಾಡಿದ್ದೀನಿ ನಮ್ದು ವಿಜಯ ಗೋ ಚಾನಲ್ ಅಲ್ಲಿ ಇದೆ ಐಎಎಸ್ ಹುಡುಗರದು ಅವರೆಲ್ಲರ ಅಬ್ಸರ್ವ್ ಮಾಡಿದಾಗ ದುಡ್ಡು ಮಾಡೋಕೆ ಐಎಎಸ್ ಮಾಡ್ತೀನಿ ಹೆಸರು ಮಾಡೋಕೆ ಐಎಎಸ್ ಮಾಡ್ತೀನಿ ಇನ್ನೇನು ಮಾಡೋಕೆ ಐಎಎಸ್ ಮಾಡ್ತೀನಿ ಅಂದ್ರೆ ಆಗದೇ ಇಲ್ಲ ನೀವು ನಿಮ್ ತಲೆಯಲ್ಲಿ ಒಂದು ಚೇಂಜ್ ಇಟ್ಕೊಳ್ರಿ ಇವತ್ತಿಂದನೇ ಹೊಸ ಆಟಿಟ್ಯೂಡ್ ಬೆಳೆಸ್ಕೊಳ್ರಿ ನಿಮ್ಗಿರೋ ಶಕ್ತಿ ನಿನ್ನನ್ನು ಉದ್ಧಾರ ಮಾಡೋಕ್ಕಲ್ಲ ನಿಮ್ಗಿರೋ ಶಕ್ತಿ ಅಂದ್ರೆ ನೀವು ಎಷ್ಟು ಬ್ರಿಲಿಯಂಟ್ ಮೈಂಡೆಡ್ ಹ್ಯೂಮನ್ ಬೀಯಿಂಗ್ ಹುಡುಗರು ಹುಡುಗಿಯರು ಎಷ್ಟು ಚೆನ್ನಾಗಿದ್ದೀರಲ್ಲ ಒಂದು ದನ ಇದೆಯಲ್ಲ ಹಸು ಒಂದು ಫ್ಯಾಮಿಲಿನ ಸಾಕುತ್ತೆ ಅದು ಹಾಲು ಕೊಡೋ ಮೂಲಕ 5-6 ಜನಕ್ಕೆ ಸಾಕುತ್ತೆ ಒಂದು ಕುರಿ ಒಂದು ಫ್ಯಾಮಿಲಿ ಸಾಕುತ್ತೆ ಒಂದು ಎತ್ತು ಒಂದು ಫ್ಯಾಮಿಲಿ ಸಾಕುತ್ತೆ ಅಂತದ್ರಲ್ಲಿ ನೀವು ಒಂದು ಫ್ಯಾಮಿಲಿ ಸಾಕೋ ಕಷ್ಟೇ ನನ್ನ ಲೈಫ್ ಅಂತ ಅನ್ಕೊಂಡ್ರೆ ನೀವು ಕುರಿ ದನ ಎತ್ತಿಗೆ ಸಮನಾಗ್ತೀರಾ ನೀವ್ ಹೆಂಗ್ ಥಿಂಕ್ ಮಾಡ್ಬೇಕು ಅಂದ್ರೆ ನಾನ್ ಪಿಡಿಒ ಆದೆ ಅಂದ್ರೆ ಆ ಗ್ರಾಮ ಪಂಚಾಯತಿ ಇಡೀ ದೇಶದಲ್ಲೇ ನಂಬರ್ 1 ಆಗುತ್ತೆ ಆ ತರ ಆಟಿಟ್ಯೂಡ್ ಬೆಳೆಸ್ಕೋಬೇಕು ಅಲ್ಲಿರೋ ಬಡತನ ನಿರ್ಮೂಲನೆ ಮಾಡ್ತೀನಿ ಅಲ್ಲಿರೋ ಬಡವರಿಗೆ ಮನೆ ಕೊಡ್ತೀನಿ ದಿಸ್ ಆಟಿಟ್ಯೂಡ್ ಇದ್ರೆ ಅಂದ್ರೆ ಸಮಾಜೋದ್ಧಾರಕ ಆಟಿಟ್ಯೂಡ್ ಅಂತ ಕರಿತೀವಿ ಇದು ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನತೆ ನಮ್ಮ ಇದು ವೇದ ವಿಜ್ಞಾನ ಈ ಶರೀರ ಹುಟ್ಟಿರೋದು ಮನುಷ್ಯ ಹುಟ್ಟಿರೋದೇ ನಾವು ನಾನ್ ಬದುಕೋಕಲ್ಲ ಇವತ್ತು ಲಕ್ಷ್ಮಣ ಉಪ್ಪಾರ್ಸರ್ ಇಷ್ಟು ಬೆಳೆದು ನಿಂತಿದ್ದಾರೆ ಅಂತ ಅಂದ್ರೆ ನನಗೆ ಫೀಸ್ ಬರುತ್ತೆ ನಾನೊಂದು 20 ಎಕರೆ ಜಮೀನ್ ತಗೋತೀನಿ ಒಂದು ಬಿಲ್ಡಿಂಗ್ ಕಟ್ಕೋತೀನಿ ಅಂತ ಬಿದ್ದಿದ್ರೆ ಇವತ್ತು ಲಕ್ಷ್ಮಣ ಉಪ್ಪಾರ್ಸರ್ ಇಲ್ಲಿ ತನಕ ಬರ್ತಿರ್ಲಿಲ್ಲ ಅವ್ರು ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ಲಕ್ಷಾಂತರ ಹುಡುಗರಿಗೆ ಜಾಬ್ ಕೊಡಿಸ್ತೀನಿ ಅವರ ಲೈಫ್ ಅನ್ನ ಬೆಳಗ್ತೀನಿ ಅನ್ನೋ ಆಟಿಟ್ಯೂಡ್ ಇದ್ದಿದ್ದ ಕಾರಣಕ್ಕೆ ಇಲ್ಲಿಗೆ ಬಂದಿದೆ ಧಾರವಾಡದಲ್ಲಿ ಇಂಥ ಸಂಸ್ಥೆಗಳು ಎಷ್ಟೋ ಬರ್ತವೆ ಬಂದಿರೋದೆಲ್ಲ ಪೈಸಾಗಿ ಬಂದಿದ್ದಾವೆ ಬಂದಿರೋ 3 ತಿಂಗಳು 6 ತಿಂಗಳು 3 ವರ್ಷಕ್ಕೆ ಮುಚ್ಚೋಗ್ತಾ ಇರ್ತವೆ 25 ವರ್ಷ ಆಗಿದ್ರು ಉಳ್ಕೊಂಡಿದೆ ಅಂತ ಅಂದ್ರೆ ಸಮಾಜಕ್ಕೆ ಏನೋ ಮಾಡ್ತೀನಿ ಅಂತ ಬಂದಿದೆ ಅದು ಆ ಕಾರಣಕ್ಕೆ ಉಳ್ಕೊಂಡಿದೆ ಸೇಮ್ ಜಗತ್ತಿನ ನಂಬರ್ 2 ಶ್ರೀಮಂತ ಎಲಾನ್ ಮಸ್ಕ್ ಇದ್ದಾನೆ ನಮ್ ಜನ ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೋತಾರೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಕಾರ್ ಹೋಗ್ತಾ ಇರ್ಬೇಕು ಆಟೋ ಪೈಲಟ್ ಡ್ರೈವಿಂಗ್ ಮಾಡ್ಬೇಕು ಯೋಚನೆ ಮಾಡ್ದ ಟೆಸ್ಲಾ ಕಂಪನಿ ಕಟ್ಟದ ಬರೀ ಇಲ್ಲಿ ಅಲ್ಲಿ ಟೂರ್ ಹಿಡಿಯೋದು ಯಾಕೆ ಚಂದ್ರನವರೆಗೆ ಟೂರ್ ಕರ್ಕೊಂಡು ಹೋಗ್ತೀನಿ ಅನ್ನುವಂತ ಒಂದು ಕಂಪನಿ ಸ್ಟಾರ್ಟ್ ಮಾಡ್ದಂಗೆ ಸ್ಪೇಸ್ ಎಕ್ಸ್ ಅಂತ ಜನಕ್ಕೆ ಏನೋ ವಿಚಿತ್ರ ಕೊಡಬೇಕು ಅಂತ ಯೋಚನೆ ಮಾಡ್ದ ಇವತ್ತು ಜಗತ್ತಿನ ನಂಬರ್ 1 ಶ್ರೀಮಂತ ಆದ ನಮ್ಮ ಮಕ್ಕಳ ನಮಗ್ ನೋಡ್ಕೊಳ್ಳೋದು ತುಂಬಾ ಇಷ್ಟ ಈಗ ನೋಡಿದಿರಾ ಸೆಲ್ಫಿ ಫೋಟೋ ಎಲ್ಲ ನೋಡ್ತಿರ್ತೀರಾ ಮನುಷ್ಯನಿಗೆ ಏನ್ ತೋರಿಸಿದ್ರು ಖುಷಿ ಆಗಲ್ಲ ಈವನ್ ಮದುವೆ ಆಲ್ಬಮ್ ಕೊಡ್ರಿ ಅವ್ರ ಕೈಯಲ್ಲಿ ಮದುಮಗ ಮದುಮಗಳ ನೋಡಲ್ಲ ಆ ಮದು ಆಲ್ಬಮ್ ಅಲ್ಲಿ ನನ್ನ ಮುಖ ಎಲ್ಲಿದೆ ಹುಡುಕ್ತಾ ಇರ್ತೀವಿ ನಾವು ಯಾವಾಗ್ಲೂ ಅಂದ್ರೆ ಮನುಷ್ಯನ ಆಟಿಟ್ಯೂಡ್ ಏನಂದ್ರೆ ನಾನನ್ನ ಎಲ್ಲಿ ಗುರುತಿಸ್ತಾರೆ ಅಂತ ಇದನ್ನ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೋತಾನೆ ಜನರಿಗೆ ತಮ್ಮ ಮುಖ ತಾವು ನೋಡ್ಕೊಳ್ಳೋದು ತನ್ನ ಮುಖನ ಜನ ಇಷ್ಟ ಪಡೋದು ಲೈಕ್ ಮಾಡೋದು ಇಷ್ಟ ಪಡ್ತಾರೆ ಗೊತ್ತಾಯ್ತು ಅವನಿಗೆ ಇದನ್ನ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತ ಯೋಚನೆ ಮಾಡ್ದ ಅದರ ಪ್ರತಿಫಲನೆ ಕ್ರಿಯೇಟ್ ಆಯ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಿಂದ ಜಗತ್ತಿನ ಟಾಪ್ 10 ಶ್ರೀಮಂತರಲ್ಲಿ ಒಬ್ಬನಾಗ್ ಬರ್ತಾರೆ ಅಂದ್ರೆ ಜನರಿಗೆ ಏನೋ ಮಾಡ್ತೀನಿ ನಾನು ಜಿಲ್ಲಾಧಿಕಾರಿ ಆದ್ರೆ ಆ ಡಿಸ್ಟ್ರಿಕ್ಟ್ ಅಲ್ಲಿ ಇಂಥ ರಿಫಾರ್ಮ್ ಮಾಡ್ತೀನಿ ನಾನು ಐಪಿಎಸ್ ಆದ್ರೆ ಇಂಥ ಕಷ್ಟದಲ್ಲಿರೋ ಹೆಲ್ಪ್ ಮಾಡ್ತೀನಿ ಈ ಆಟಿಟ್ಯೂಡ್ ನಿಮ್ ಒಳಗ್ ಬಂತು ಅಂದ್ರೆ
ಅಹಂ ಬ್ರಹ್ಮಾಸ್ಮಿ ಅಂದಲ್ಲ ದೇವರು ನಿಮ್ಮೊಳಗೆ ಬಂದ ಅಂತ ಅದ್ ಬಿಟ್ಕೊಂಡು ಇನ್ನೊವ ಕಾರ್ ಬರುತ್ತೆ ಒಂದು 20 ಎಕರೆ ಜಮೀನು ಮಾಡ್ಕೋತೀನಿ ನಾನು ರಿಟೈರ್ಡ್ ಆಗಿ ಒಂದು 50 ಕೋಟಿ ದುಡ್ಡು ಮಾಡಿರ್ತೀನಿ ಅಂತ ಯೋಚನೆ ಇತ್ತು ಅಂದ್ರೆ ಜೀವನದಲ್ಲಿ ಐಪಿಎಸ್ ಐಎಎಸ್ ಆಗೋದಿಲ್ಲ ತಲೆಯಿಂದ ತೆಗೆದು ಬಿಡ್ರಿ ಅಂತ ಭ್ರಷ್ಟ ಅಧಿಕಾರಿಗಳು ಇದ್ದಾರೆ ಅವರನ್ನು ಮಾಡಲ್ ಇಟ್ಕೊಳ್ಳೋದಲ್ಲ ನೀವು ಹೊಸ ಜನರೇಷನ್ ಬರಬೇಕು ಜಪಾನೀ ಸಿಸ್ಟಮ್ ಅಂತ ಕರೀತೀನಿ 12 ಕೋಟಿ ಜನರ ಜಪಾನ್ ಇವತ್ತು ಜಗತ್ತಿನ ನಂಬರ್ 3 ಶ್ರೀಮಂತ ದೇಶ 140 ಕೋಟಿ ಜನರ ಭಾರತ 5ನೇ ಪ್ಲೇಸ್ ಅಲ್ಲಿ ಇದೀವಿ ನಾವು ಯಾಕೆ ಅಂತಂದ್ರೆ ನಮಗೆ ಪಕ್ಕದ ಮನೆಯಲ್ಲಿ ಕಾರ್ ತಂದ್ರೆ ನಾನು ಕಾರ್ ತರಬೇಕು ಆಟಿಟ್ಯೂಡ್ ಪಕ್ಕದ ಮನೆಯಲ್ಲಿ ಮನೆ ಕಟ್ಟಿದ್ರೆ ನಾನು ಮನೆ ಕಟ್ಟಬೇಕು ಆಟಿಟ್ಯೂಡ್ ಹಾಗಾದ್ರೆ ಈ ದೇಶನ ಡೆವಲಪ್ ಮಾಡೋದು ಅಭಿವೃದ್ಧಿ ಮಾಡುವಂತದ್ದು ನೀವು ನಾವು ಬಿಟ್ರೆ ಇನ್ಯಾರು ಮಾಡಬೇಕು ಯಾರು ಮಾಡಬೇಕು ಯಾರು ಮಾಡಬೇಕು ನಾವೇ ಬೇಡ ನಾನೇ ತಗೊಳ್ಳಿ ರೀಸೆಂಟ್ ಆಗಿ ಒಂದ ಕಡೆ ಮಾತಾಡ್ತಾ ನನಗೆ ಇದೆ ಬಂದಿತ್ತು ನಾವು ಅಂತಂದ್ರೆ ನಿಮಗೆ ಪ್ಲೂರಲ್ ಆಗ್ಬಿಡ್ತೀರಾ ನೀವು ಅವನು ಮಾಡ್ತಾನೆ ಬಿಡು ಇವನು ಮಾಡ್ತಾನೆ ನಾನು ಮಲ್ಕೊಂಡ ಬಿಡಣ ಅಂತ ಹೇಳಿ ನಾನೇ ಮಾಡ್ತೀನಿ ಆಟಿಟ್ಯೂಡ್ ಬೇಕು ಇದನ್ನ ಒಂದು ವಿವೇಕ್ ಬಿಂದ್ರ ಅವರ ಮೋಟಿವೇಷನ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಒಬ್ಬ ಮದುವೆಯಾದ ಪುರುಷನ ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ ಆ ಹುಡುಗಿನ ತೋರಿಸಿ ಏ ಯಾರೋ ಅವಳು ಕೇಳಿದ್ರೆ ನಮ್ಮ ಹೆಂಡತಿ ಅಂತಾನ ನನ್ನ ಹೆಂಡತಿ ಅಂತಾನ ಅವನು ನಮ್ಮ ಹೆಂಡತಿ ಅಂದ್ರೆ ಊರಾಗಿದ್ದಾರೆ ಅಂತ ಹೇಳಿ ಬಿಟ್ಲು ಅವಳು ನನ್ನ ಹೆಂಡತಿ ಅಂತಾನೆ ಯಾವತ್ತು ಜಿಂದಗಿ ಜೀವನ ನನ್ನದು ಅಂದಮೇಲೆ ಜವಾಬ್ದಾರಿ ಕೂಡ ನಂದೇ ನನ್ನ ಮನೆ ಇವತ್ತು ಹಿಂಗಿದೆ ಅದನ್ನ ಇಂತ ಮನೆ ಮಾಡ್ತೀನಿ ಡ್ರೀಮ್ ಇಟ್ಕೊಳ್ಳಿ ಹೊಸ ಹೊಸ ಆದರ್ಶಗಳು ಇಟ್ಕೊಳ್ಳಿ ಆಟೋಮ್ಯಾಟಿಕ್ಲಿ ನೀವು ಗೆಲ್ತೀರಾ ಅಂಡ್ ದ ಲಾಸ್ಟ್ ಒನ್ ನನ್ನ ಕಡೆಯಿಂದ ಹೇಳುವಂಥದ್ದು ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಆಟ ಆಡೋದು ಚೆನ್ನಾಗಿ ಕಲ್ತ್ಕೋಬೇಕು ವಿಚ್ ಗೇಮ್ಸ್ ಅಂತ ಅಂದ್ರೆ ನೀವು ಒಂದು ಜಿಲ್ಲೆಯನ್ನ ಆಳ್ಬೇಕು ಅಂತ ಆಟಿಟ್ಯೂಡ್ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ಜಿಲ್ಲಾಧಿಕಾರಿ ಆಗ್ಬೇಕು ಅಂತ ಹೇಳಿ ಫಸ್ಟ್ ನಿಮ್ಮನ್ನ ನೀವು ಆಳೋದು ಕಲ್ತ್ಕೋಬೇಕು ಜಿಲ್ಲಾಧಿಕಾರಿ ಅನ್ನೋನು 8 ಗಂಟೆಗೆ ಇದ್ರೆ ಆಗೋದಿಲ್ಲ 5 ಗಂಟೆಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ತವೆ 5 ಎಎಂ ಗೆ ಹೇಳಬೇಕು 5 ಗಂಟೆಗೆ ಹೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡಿದ್ದೀರಾ ಅಲಾರಾಮ್ ರಿಂಗ್ ಆಗ್ತಾ ಇದ್ದಂಗೆ ಮೊದಲು ಮಾಡುವ ಕೆಲಸ ಏನು ಸೈಲೆಂಟ್ ಮಾಡೋದು ಸ್ನೂಸ್ ಮಾಡೋದು ಅಂತೀವಿ ಒನ್ಸ್ ಯು ಸ್ನೂಸ್ ದ ಅಲಾರಾಮ್ ನಿಮ್ಮ ಲೈಫ್ ಸ್ನೂಸ್ ಆಯ್ತು ಅನ್ಕೊಂಡ್ಬಿಡ್ರಿ ಸ್ನೂಸ್ ಆಯ್ತು ಅಂತಾನೆ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳ್ರಿ ನಿಮ್ಮನ್ನ ನೀವು ಗೆಲ್ಲದ ಹೊರತು ಪಂಚಾಯಿತಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ನಿಮ್ಮನ್ನ ನೀವು ಗೆಲ್ಲದ ಹೊರತು ಅಸಿಸ್ಟೆಂಟ್ ಕಮಿಷನರ್ ಆಗಕ್ಕಾಗಲ್ಲ ನಿಮ್ಮನ್ನ ನೀವು ಗೆಲ್ಲದ ಹೊರತು ಡಿಸಿ ಆಗಕ್ಕಾಗಲ್ಲ ದಟ್ಸ್ ವೈ ಮೈ ಬಿಟರ್ ಟ್ಯಾಬ್ಲೆಟ್ಸ್ ಟು ಯು ಈ ವರ್ಷದ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡ್ರೆ ಹೊಸ ವರ್ಷದ ಮೊದಲಿಗೆ ಇದೀವಿ ಇನ್ 21 ದಿನ ಫೆಬ್ರವರಿ 1ನೇ ತಾರೀಕು ಒಳಗಾಗಿ ನಾನು 5 AM ಕ್ಲಬ್ 5 AM ಕ್ಲಬ್ ಗೆ ಜಾಯಿನ್ ಆಗ್ತೀನಿ 23 ಮುಗಿಯೋದೊಳಗೆ ರಿಚೆಸ್ಟ್ ಪರ್ಸನ್ ಇನ್ ಮೈ ಫ್ಯಾಮಿಲಿ ನಮ್ಮ ಕುಟುಂಬದಲ್ಲಿ ಶ್ರೀಮಂತ ವ್ಯಕ್ತಿಯಾಗಿ ಬರ್ತೀನಿ ಇಡೀ ಕರ್ನಾಟಕಕ್ಕೆ ಬೇಡ ಈಗ ನಾನು ನಮ್ಮ ಕುಟುಂಬ ಇದೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಆ ಇಡೀ ಫ್ಯಾಮಿಲಿನಲ್ಲಿ ಡಾಕ್ಟರ್ ಇದ್ದರೂ ಕೂಡ ರಿಚೆಸ್ಟ್ ಪರ್ಸನ್ ಯಾರು ಅಂದ್ರೆ ನಾನೇ ಬಿಕಾಸ್ ಮೈ ಇನ್ಕಮ್ ಇಸ್ ಮೋರ್ ದ್ಯಾನ್ ದ ಡಾಕ್ಟರ್ ಅದು ಡಿಸೈಡ್ ಮಾಡಿದ್ದೀನಿ ಮುಂದೆ ನನ್ನ ಟಾರ್ಗೆಟ್ ಏನು ನನ್ನ ಬೀದಿ ಒಳಗೆ ನಾನು ರಿಚ್ ಆಗ್ಬೇಕು ಅಂತ ಅದ್ರ ಮುಂದಿನ ಟಾರ್ಗೆಟ್ ಏನು ಇಡೀ ಊರಿಗೆ ರಿಚ್ ಆಗ್ಬೇಕು ರಿಚ್ನೆಸ್ ನ ಅಬುಂಡೆನ್ಸ್ ಆಗಿ ಆಹ್ವಾನ ಮಾಡ್ರಿ ಅದ್ರ ಜೊತೆಗೆ ಯಾರನ್ನ ಕೊಳ್ಳೆ ಹೊಡೆದು ರಿಚ್ನೆಸ್ ತಗೊಳ್ಳೋದಲ್ಲ ಸಮಾಜೋದ್ಧಾರ ಕೆಲಸ ಮಾಡಿ ಮಾಡ್ಬೇಕು ಇವತ್ತು ಈಗ ಇಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಒಂದು 20 ನಿಮಿಷ ಮಾತಾಡ್ತೀನಿ ರೆಕಾರ್ಡ್ ಆಗುತ್ತೆ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಿದೆ ಅಂದ್ರೆ ನನಗೆ ದುಡ್ಡು ಬರುತ್ತೆ ಎಷ್ಟು ಬರುತ್ತೆ ಹತ್ತತ್ರ 2 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ 2 ಲ್ಯಾಕ್ ಯು ಕಾಂಟ್ ಇಮ್ಯಾಜಿನ್ ಒಬ್ಬ 20 ನಿಮಿಷಕ್ಕೆ 2 ಲಕ್ಷ ಅಂತಂದ್ರೆ ನಿಮ್ಮಿಂದ ದುಡ್ಡು ಬರಲ್ಲ ಅದು ಎಲ್ಲಿಂದ ದುಡ್ಡಿದೆ ಅಲ್ಲಿಂದ ಕಿತ್ಕೋತೀವಿ ನಾವು ಬಿಕಾಸ್ ವಿ ಪ್ರಮೋಟ್ ದಟ್ ವಿಡಿಯೋ ಟು USA ಆಸ್ಟ್ರೇಲಿಯಾ UK ಅಂಡ್ ದೆನ್ ಅರೇಬಿಯನ್ ಕಂಟ್ರೀಸ್ ನನ್ನ ವಿಡಿಯೋಗಳು ಈಗ 13.5 ಲಕ್ಷ ಆಗಿದೆ ನಿಮ್ ತಲೆಯಲ್ಲಿ ಏನಿದೆ ಏ ಪಾಠ ಮಾಡೋದ್ರಿಂದ ಮಂಜುನಾಥ್ ಸರ್ ಇಷ್ಟು ಬೆಳೆದ್ಬಿಟ್ಟಿದ್ದಾರೆ ಅಷ್ಟು ದೊಡ್ಡ ಚಾನಲ್ ಆಗಿ ಬೆಳೆದಿದೆ ಅಂತ ಇಲ್ಲ ನಮ್ಮ ಚಾನಲ್ ಗೆ ಹತ್ತತ್ರ 5 ಲಕ್ಷ ವ್ಯೂವರ್ಸ್ ಇರೋದು ವಿದೇಶಗಳಲ್ಲಿ ಆ ದೇಶದ ಜನ ವಿಡಿಯೋ ನೋಡ್ದ ಅಂದ್ರೆ ಬರೋ ದುಡ್ಡೇ ಬೇರೆ ಈ ದೇಶದ ಜನ ವಿಡಿಯೋ ನೋಡಿದ್ರೆ ಬರೋ ದುಡ್ಡೇ ಬೇರೆ ಯಾಕಂದ್ರೆ ಭಾರತ ಅತಿ ಕಡಿಮೆ GDP ದೇಶ ಅಮೆರಿಕದ ಒಂದು 10 ನಿಮಿಷ ವಿಡಿಯೋ ನೋಡ್ದ ಅಂತ ಅಂದ್ರೆ ನಮಗೆ 100 ರೂಪಾಯಿ ದುಡ್ಡು ಬರುತ್ತೆ ಭಾರತದ ಒಂದು 10 ನಿಮಿಷ ನೋಡ್ದ ಅಂದ್ರೆ 1 ರೂಪಾಯಿ ದುಡ್ಡು ಬರುತ್ತೆ ದಟ್ ರೀಸನ್ ನೀವೇನಂದ್ರೆ ಪ್ರಪಂಚ ಬಹಳ ದೊಡ್ಡದಿದೆ ಸಿಕ್ಕಾಪಟ್ಟೆ ದುಡ್ಡು ಬಿದ್ದಿದೆ ಯು ಕಾಂಟ್ ಇಮ್ಯಾಜಿನ್ ನಿಮ್ ರೆಕ್ಕೆ ಹಿಂಗಂದಷ್ಟು ಪವರ್ಫುಲ್ ಆಗಿ ಬೆಳೀತಾ ಹೋಗ್ತೀರಾ ಸುಂದರ್ ಪಿಚಾಯ್ ಎನ್ನುವ ಒಬ್ಬ ಇಂಜಿನಿಯರ್ ಹುಡುಗ ಅವ್ರ ಅಪ್ಪ ಅಮ್ಮ ಡಾಕ್ಟರ್ ಆಗುವಂತಾರೆ ನಾನ್ ಡಾಕ್ಟರ್ ಆಗಲ್ಲ ಇಂಜಿನಿಯರ್ ಆಗ್ತೀನಿ ಅಂತ ಹೋಗ್ತಾನೆ ಇವತ್ತು ಅವನ್ ಸ್ಯಾಲ್ರಿ ಫಿಕ್ಸ್ ಆಗಿದೆ ಜನವರಿಯಲ್ಲಿ 1 ವರ್ಷದ ಸಂಬಳ 10,000 ಕೋಟಿ ರೂಪಾಯಿ 1 ವರ್ಷಕ್ಕೆ ಇಂಜಿನಿಯರ್ ಮಾಡಿದ ಹುಡುಗ ಹಂಗಾಗಿ ಯಾವ ಜಾಬ್ ಕೀಳಲ್ಲ ಒಬ್ಬ ಸ್ಕೂಲ್ ಟೀಚರ್ ಫ್ರಮ್ ಮಹಾರಾಷ್ಟ್ರ ಬಹುಮಾನ ಗೆಲ್ತಾರೆ UK ಇಂದ
ಬರ್ಮಿಂಗ್ಹ್ಯಾಮ್ ಪ್ಯಾಲೇಸ್ ಇಂದ ಒಂದು ಬಹುಮಾನ ಅನೌನ್ಸ್ ಆಗುತ್ತೆ. 7 ಕೋಟಿ ರೂಪಾಯಿ ಬಹುಮಾನ. ಯಾವ ಐಎಎಸ್ ಅಧಿಕಾರಿ ಜೀವನ ಪೂರ್ತಿ ದುಡಿದ್ರು ಅಷ್ಟು ಬರಲ್ಲ. ಎಲ್ಲಾ ಜಾಬ್ ಅಲ್ಲೂ ನೇಮ್ ಇದೆ, ಎಲ್ಲಾ ಜಾಬ್ ಅಲ್ಲೂ ಪವರ್ ಇದೆ. ಇವತ್ತು ನೀವು ಮಂಜುನಾಥ್ ಯಾವ ಐಎಎಸ್ ಅಧಿಕಾರಿಯಾಗಿ ನೋಡ್ತಾ ಇಲ್ಲ, ಯಾವ ಕೆಎಸ್ ಅಧಿಕಾರಿಯಾಗಿ ನೋಡ್ತಾ ಇಲ್ಲ, ಒಬ್ಬ ಸಾಮಾನ್ಯ ಗವರ್ನಮೆಂಟ್ ಪ್ರೊಫೆಸರ್. ಪ್ರೊಫೆಸರ್ ಗೆ ಇಡೀ ಜಗತ್ತಿನಲ್ಲಿ 13-14 ಲಕ್ಷ ಜನ ಫಾಲೋ ಮಾಡ್ತಾರೆ ಅಂತ ಅಂದ್ರೆ ಆ ಜಾಬ್ ಅಷ್ಟು ಪವರ್ ಇದೆ. ಅದನ್ನ ಎಕ್ಸ್ಪ್ಲೋರ್ ಮಾಡಿದೀವಿ ನಾವು. ನೀವು ಅಷ್ಟೇ, ಪ್ರತಿ ಜಾಬ್ ಅಲ್ಲಿ ಶಕ್ತಿ ಇದೆ. ಜಾಬ್ ತಗೊಳ್ರಿ, ನಿಮ್ಮೊಳಗೆ ಡಿಸಿಪ್ಲಿನ್ ಅಳವಡಿಸ್ಕೊಳ್ರಿ. 4 ನಿಯಮ ಫೈನಲ್ ಹೇಳ್ಬಿಡ್ತೀನಿ. ದಿನಕ್ಕೆ 8 ಗಂಟೆ ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೆ ಜಾಬ್ ಸಿಗಲ್ಲ. ಒಬ್ಬ ಒಲಿಂಪಿಕ್ ಗೆ ಹೋಗುವ ಈ ವ್ಯಕ್ತಿ ದಿನಕ್ಕೆ 8 ಗಂಟೆ ವರ್ಕೌಟ್ ಮಾಡ್ತಾನೆ, ನೀವು 8 ಗಂಟೆ ವರ್ಕೌಟ್ ಮಾಡ್ರಿ. ವರ್ಕೌಟ್ ಮೀನ್ಸ್ ಸ್ಟಡಿ ಸ್ಟಡಿ ಸ್ಟಡಿ, ಜೊತೆಗೆ ಒಂದಷ್ಟು ವಾರ್ಮ್ ಅಪ್. ಯಾವುದೇ ಒಲಿಂಪಿಕ್ ಗೆ ಹೋಗುವ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಧೋನಿ ಎನಿಬಡಿ ತಗೊಳ್ರಿ, 8 ಗಂಟೆಗೆ ಪ್ರಾಕ್ಟೀಸ್ ಹೋಗಿಲ್ಲ, 5 ಗಂಟೆಗೆ ಎದ್ದೋಗಿದ್ದಾರೆ. ನೀವು ಯಾರ್ಯಾರಿಗೆ ಚಪ್ಪಾಳೆ ಹೊಡಿತಿರೋ, ಸಿಳ್ಳೆ ಹೊಡಿತಿರೋ, ಆಲ್ ದೋಸ್ ಪೀಪಲ್ ವೇಕಪ್ ಅಟ್ 5 AM. ವಿಜಯ ಸಂಕೇಶ್ವರ ಇರ್ಬೋದು, ಲಕ್ಷ್ಮಣ್ ಉಪ್ಪಾರ್ ಸರ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಎನಿಬಡಿ. ನೀವು ಯಶ್ ಅವ್ರು ತಗೊಳ್ರಿ, ಪುನೀತ್ ಅವ್ರು ತಗೊಳ್ರಿ, ಎನಿಬಡಿ ತಗೊಳ್ರಿ, 5 ಗಂಟೆಗೆ ಹೇಳ್ತಾರೆ. ಅವ್ರಿಗೆಲ್ಲ ನೀವು ವಿಜಲ್ ಹೊಡ್ಕೋತಾನೆ ಇರ್ತೀರೋ ಅಥವಾ ನೀವು ವಿಜಲ್ ಹೊಡ್ಸ್ಕೋತಿರೋ ಹೇಳ್ರಿ. ಹೊಡ್ಸ್ಕೊಳ್ಳೋದ್ರೆ ಹಿಂಗ್ ಹೊಡ್ಸ್ಕೊಳ್ಳೋದಲ್ಲ, ಹೊಡ್ಸ್ಕೋಬೇಕು ಯಾವಾಗ ಅಂತ ಅಂದ್ರೆ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀರಾ, ಎದ್ದಿಲ್ಲ ಅಂದ್ರೆ ನಿಮಗ್ ನೀವೇ ಹೊಡ್ಕೋಬೇಕು. ಯಾರೋ ಬಂದ್ ಬೈಯೋದಲ್ಲ, ನಿಮಗ್ ನೀವೇ ಬೈಕೋಬೇಕು. ಸೆಲ್ಫ್ ಇವ್ಯಾಲ್ಯುವೇಟ್, ಡೇ ಟು ಡೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮಂತ ಪವರ್ಫುಲ್ ವ್ಯಕ್ತಿಗಳು ಯಾರು ಇಲ್ಲ. ನನ್ನ ವಿಶ್ವಾಸ ಇದೆ, ನನ್ನ ಸರ್ವೆ ಇದೆ, 10 ಲಕ್ಷ ಹುದ್ದೆಗಳು ದೇಶದಲ್ಲಿ ಕಾಲಾಗುತ್ತೆ ಪ್ರತಿ ವರ್ಷ. ನೀವಿಲ್ಲಿರೋ 400-500 ಜನ ಅಷ್ಟೇ, ಮ್ಯಾಕ್ಸಿಮಮ್ 1,000 ಜನ ಇರ್ಬೋದು. ಪ್ರತಿಯೊಬ್ಬರಿಗೂ ಜಾಬ್ ಕಾದಿದೆ, ಬಟ್ ನೀವು ಬರೋಕ್ ರೆಡಿ ಇಲ್ಲ. ಮಿಲಿಟರಿ ನಲ್ಲಿ ಬರ್ತಾರೆ, ಬರ್ರಪ್ಪ ಮಿಲಿಟರಿಗೆ ಅಂತ ಫಿಸಿಕಲ್ ಫಿಟ್ ಆಗ್ತಾ ಇಲ್ಲ. ಪಿಸಿ ನಲ್ಲಿ ಬರ್ತೀರಾ, ಮಾರ್ಕ್ಸ್ ಫಿಟ್ ಆಗ್ತಾ ಇಲ್ಲ, ಟೀಚರ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗ್ತಾ ಇಲ್ಲ. ನೀವು ಸ್ಟ್ರಾಂಗ್ ಆದ್ರಿ ಅಂದ್ರೆ ದೇಶ ಕೆಲಸ ಕೊಡೋಕ್ ರೆಡಿ ಇದೆ. ಯಾಕೆ ಗವರ್ಮೆಂಟ್ ಜಾಬ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಲೇಜಿ ಗವರ್ಮೆಂಟ್ ಎಂಪ್ಲಾಯಿಗಳಿಂದಾಗಿ ನಾವು ಕಾಂಟ್ರಾಕ್ಟ್ ನೋಡ್ ತಗೊಂಡು ಶಾಖಾ ಇಲಾಖೆ ನಡೆಸ್ತಾ ಇದೀವಿ. ನಮ್ಮ ಇಲಾಖೆಗೆ 2,000-3,000 ಪ್ರೊಫೆಸರ್ಸ್ ಬೇಕು. ಲೇಜಿ ಪ್ರೊಫೆಸರ್ ಕಾರಣಕ್ಕೆ ಗುಣಮಟ್ಟ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಗೆಸ್ಟ್ ಫ್ಯಾಕಲ್ಟಿ ತಗೊಂಡು ನಡ್ಸ್ಕೊಂಡು ಹೋಗ್ತಾರೆ. ಯಾವುದೇ ಬಿಲ್ಡಿಂಗ್ ಆಫೀಸ್ ಹೋದ್ರೆ 15 ಜನ ಬರೀ ಪ್ರೈವೇಟ್ ಅವ್ರು ಇರ್ತಾರೆ ಅಲ್ಲಿ, ಅಂದ್ರೆ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡಿರ್ತಾರೆ. ಪವರ್ಫುಲ್ ಇರುವಂತ ನಿಮ್ಮಂತ ಯುವಕರು ಮೈಂಡ್ ಅಲ್ಲಿ ಸಮಾಜಕ್ಕೆ ಕೆಲಸ ಮಾಡ್ತೀವಿ ಅಂತ ಬಂದ್ರಿ ಅಂದ್ರೆ ಸರ್ಕಾರದಲ್ಲಿ ಬೇಕಾದಷ್ಟು ಜಾಬ್ ಇದೆ, ಹೊಸ ಹೊಸ ಜಾಬ್ ಕ್ರಿಯೇಟ್ ಆಗುತ್ತೆ. ವಿಶ್ವಾಸ ಇಟ್ಟು ಬರ್ರಿ, ವಿಶ್ವಾಸ ಇಟ್ಟು ಓದ್ರಿ. ನಾಳೆಯಿಂದ ನಿಮ್ಮ ಬೆಳಿಗ್ಗೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? 5 AM ಆಗ್ಲೇ ಬೇಕದು. ಜ್ವರ ಬರ್ಲಿ, ತಲೆನೋವು ಬರ್ಲಿ, ಅಡ್ಡ ಬಿದ್ದವ್ರಲಿ ಬಾಡಿ, 5 ಗಂಟೆಗೆ ಹೇಳ್ರಿ. ಎಫರ್ಟ್ ಹಾಕ್ರಿ. ಒಂದೇ ವರ್ಷ ಸ್ಲೋ ಅಂಡ್ ಸ್ಟಡಿನೆಸ್ ವಿನ್ ದ ರೇಸ್ ಅಂತ ಒಂದು ಕಾಲದಲ್ಲಿ ಮಾತಿತ್ತು. ಅಂದ್ರೆ ಆಮೆ ಮತ್ತು ಮೊಲಕ್ಕೆ ರೇಸ್ ಬಿಟ್ವಿ ಅಂದ್ರೆ ಆಮೆ ಗೆಲ್ಲುತ್ತೆ ಅನ್ನೋದು ಹಳೆ ಕಾಲದ ಮಾತದು. ಇವತ್ತು ತುಂಬಾ ವಿಚಾರ ತಿದ್ದಬೇಕಾಗಿದೆ. ಯಾಕೆ ಅಂತ ಅಂದ್ರೆ ಇವತ್ತಿನ ಮೊಲ ಯಾವುದು ಕೂಡ ಮಲ್ಕೊಳ್ಳಲ್ಲ, ರೇಸ್ ಬಿಡ್ತಿದ್ದಂಗೆ ಗೆದ್ದ ನಂತರ ಮಲ್ಕೋತವೆ. ಈಗ ನೋಡಿರ್ಬೋದು ಕೋಚಿಂಗ್ ಬಂದಿರೋ ಹುಡುಗರು, ಬಹುತೇಕ ಹುಡುಗರು 1 ವರ್ಷದ ಜಾಬ್ ತಗೊಂಡು ಹೋಗ್ತಾ ಇರ್ತಾರೆ. 6-6 ವರ್ಷದಿಂದ ತಗೊಂಡೊಬ್ಬ ಅಲ್ಲೇ ಇರ್ತಾನೆ. ಯಾಕೆಂದ್ರೆ ಸ್ಲೋ ಅಂಡ್ ಸ್ಟಡಿನೆಸ್ ವಿನ್ ದ ರೇಸ್ ಅಂತ ಇರ್ತಾನೆ. ನೋ, ಆಮೆಗಳು ಗೆಲ್ಲದೇ ಇಲ್ಲ. ಒಂದ್ಸರಿ ಸ್ಲೋ ಆದ್ರೆ ಅಂದ್ರೆ ಮ್ಯಾಚ್ ಅಲ್ಲಿ ನೀವು ಡಿಫಿಟೆಡ್. ಒಂದ್ಸರಿ ಲಾಸ್ ಆದ್ರೆ 4 ವರ್ಷ ವೇಟ್ ಮಾಡ್ಬೇಕು. ಲಾಸ್ಟ್ ಮಾತು, ನಿಮ್ ಟೆಂಪರ್ ಕಳ್ಕೊಬೇಡ್ರಿ. ಯಾರು ಏನೋ ಹೇಳ್ತಾರೆ ಅಂತ ಹೇಳಿ ನಿಮ್ಮ ಟೆಂಪರ್ ಕಳ್ಕೊಬೇಡ್ರಿ. ಒನ್ಸ್ ಯು ಕ್ರಾಸ್ ದ ಟೆಂಪರ್, ನೀವು ಸೋತ್ರಿ ಅಂತೇಳಿ. ಈ ಹಿಂದಿನ ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಮ್ಯಾಚ್ ಒಂದು ನೆನಪೇ ಸೀನ್ ಹೇಳಿ ಮುಗಿಸ್ಬಿಡ್ತೀನಿ. ಜಿನೆಡನ್ ಜಿಡಾನ್ ಅಂತ ಹೇಳಿ ಫ್ರಾನ್ಸ್ ನ ಒಬ್ಬ ಕ್ಯಾಪ್ಟನ್, ಅವ್ರ ಮ್ಯಾಚ್ ಗೆದ್ದೇ ಬಿಡ್ತು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಯಾಕಂದ್ರೆ 2 ಗೋಲ್ ಲೀಡ್ ಅಲ್ಲಿ ಇದಾರೆ. ಗೆದ್ದೇ ಬಿಡ್ತು, ಈಕ್ವಲ್ ಆಗಿದೆ 2-2, ಇನ್ ಒಂದ್ ಹೊಡೆದ್ರೆ ಗೆದ್ರು ಅಂತ. ಆ ಟೈಮಲ್ಲಿ ಅಪೋಸಿಟ್ ಟೀಮ್ ನ ಬಂದು ಏನ್ ಹೇಳ್ತಾರೆ, ಡಿಕ್ಕಿ ಆಗತ್ತೆ, ಡಿಕ್ಕಿ ಹಿಂಗ್ ಭುಜ ಭುಜ ಹೊಡ್ಕೋತಾರೆ, ಹಿಂಗ್ ಗುರಾಯಿಸ್ ನೋಡ್ತಾರೆ. ಯಾಕೋ ನಿನ್ ತಂಗಿನ್ ಕಳಿಸ್ತೀಯಾ ಅಂತ ನೀವು ಅಪೋಸಿಟ್ ಟೀಮ್ ನವ್ರು. ತಂಗಿನ್ ಕಳಿಸ್ತೀಯಾ ಅಂದ್ಕೂಡ್ಲೆ ಅವನಿಗೆ ಟೆಂಪರ್ ಕಳ್ಕೊಂಡ್ಬಿಟ್ಟ. ಅವನಿಗೆ ಅರ್ಥ ಮಾಡ್ಕೋಬೇಕಿತ್ತು ನನ್ನ ಸ್ಪಾರ್ಕ್ ಮಾಡ್ತಾ ಇದ್ದಾನೆ ಅಂತ. ಒಬ್ಬ ಇಂಟರ್ನ್ಯಾಷನಲ್ ಫುಟ್ಬಾಲ್ ಫೈನಲ್ ಆಡೋನ್ಗೆ ಟೆಂಪರ್ ಕಳ್ಕೊಂತಿದ್ದಂಗ ಏನ್ ಮಾಡ್ದ, ಅವ್ನ್ ಸರ್ಯಾಗಿ ಡಿಚ್ಚಿ ಹೊಡೆದ, ಮೂಗಲ್ಲೆಲ್ಲ ಬ್ಲಡ್ ಬಂದ್ ಅವನು ಔಟ್. ಯಾರು ತಂಗಿನ್ ಕಳಿಸ್ತೀಯ ಅಂದವನು. ಈ ತಂಡದ ನಾಯಕ ಕೂಡ ಡಿಚ್ಚಿ ಹೊಡೆದ ಕಾರಣಕ್ಕೆ ಔಟ್ ಆಗ್ತಾನೆ. ಅವಾಗ ಮೇನ್ ಪ್ಲೇಯರ್ ಇಲ್ಲದ ಫ್ರಾನ್ಸ್ ತಂಡ ಗೆಲ್ಲಬೇಕಾದ ಮ್ಯಾಚ್ ಕಳ್ಕೊಂಡು ಸೋತೋಗ್ಬಿಡುತ್ತೆ ವರ್ಲ್ಡ್ ಕಪ್ ಅಲ್ಲಿ. ನೀವು ಅಷ್ಟೇ, ಜನ ಧಾರವಾಡಕ್ಕೆ ಹೋಗಿ ಏನ್ ಮಾಡ್ತೀಯ, ಊರಲ್ಲಿ ಇದ್ದೇನ್ ಮಾಡ್ತೀಯ, ಡಿಗ್ರಿ ಮುಗಿದ 3 ವರ್ಷ ಆಯ್ತು, ಅವರೆಲ್ಲ ನಿಮಗೆ ಡಿಚ್ಚಿ ಕೊಡ್ತಾ ಇರ್ತಾರೆ.
ಆ ಡಿಚ್ ನೀವು ರಿವರ್ಸ್ ಡಿಚ್ ಕೊಡ್ತಾ ಇದ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತೀರಾ. ವೆಯ್ಟ್ 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 ಅನ್ಬೇಕು. ಲಾಸ್ಟ್ ಗೋಲ್ ಅನ್ನು ಹೊಡೆದು ನಾನು ಮ್ಯಾಚ್ ಗೆದ್ಕೊಂಬದೀನಿ ಅನ್ಬೇಕು. ಜಿನೆಡೆನ್ ಜಿಡಾನ್ ಆಗ್ಬಿಡ್ರಿ, ಲಿಯೋನೆಲ್ ಮೆಸ್ಸಿ ಆಗ್ರಿ. ಯಾವತ್ತು ರೆಸ್ಪಾನ್ಸ್ ಹೆಂಗಿರ್ಬೇಕು ಅಂದ್ರೆ ಆ ಪಂಚಿನ ಮೂಲಕ ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು.